ಎಲ್ಲ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ದಿವಸ ಸಾಹಿತ್ಯ ಸಂಪದದ ಪಠ್ಯಭಾಗದಲ್ಲಿ ಬರುವಂತ ಮೊದಲನೇ ಪದ್ಯ ಕದಡಿದ ಸಲಿಲಂ ತಿಳಿವಂದದೆ ಎಂಬ ನಾಗಚಂದ್ರನ ಒಂದು ಪದ್ಯಭಾಗವನ್ನು ಇವತ್ತು ಅಭ್ಯಾಸ ಮಾಡೋಣ. ನಾನು ಡಾಕ್ಟರ್ ಸಿದ್ರಾಮ್ ಕಾನಾಪುರ್, ಕನ್ನಡ ಉಪನ್ಯಾಸಕರು, ಎಸ್ ಆರ್ ಎ ಪಿ ಯು ಕಾಲೇಜು ಬನಹಟ್ಟಿ. ನಾನು ದ್ವಿತೀಯ ಪಿ ಯು ಸಿ ಪಠ್ಯ ಪುಸ್ತಕದ ಪದ್ಯ ಭಾಗಗಳನ್ನ ವಿಡಿಯೋ ಮೂಲಕ ಯೂಟ್ಯೂಬ್ ನಲ್ಲಿ ಹಾಕಿ ತಮಗೆ ಪಾಠ ಬೋಧನೆಯನ್ನ ಮಾಡುತ್ತಿದ್ದೇನೆ. ಹೊಸ ಹೊಸ ಪದ್ಯ ಭಾಗಗಳ ಒಂದು ವಿಡಿಯೋಗಳನ್ನು ನೋಡಲು ತಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಗಾಗಿ ಆ ಒಂದು ಬೆಲ್ ಅನ್ನು ಒತ್ತಿದರೆ ನಿಮಗೆ ಹೊಸ ಹೊಸ ವಿಡಿಯೋಗಳನ್ನ ನೋಡಬಹುದು ಎಂದು ತಿಳಿಸುತ್ತಾ ಇಂದಿನ ದಿವಸ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯವನ್ನು ಬರೆದಂತಹ ನಾಗಚಂದ್ರನ ಒಂದು ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಳ್ಳೋಣ. ನಾಗಚಂದ್ರನ ಜನ್ಮಸ್ಥಳ ಇಂದಿನ ವಿಜಯಪುರ. ಅವನು ವಿಜಯಪುರದಲ್ಲಿ ಮಲ್ಲಿ ಜಿನೇಂದ್ರ ಎಂಬ ಬಸದಿಯನ್ನು ಕಟ್ಟಿಸಿರುವುದಾಗಿ ಕಂಡುಬರುತ್ತದೆ. ಇವನ ಗುರುಗಳು ಬಾಲಚಂದ್ರ, ಮೇಘಚಂದ್ರ, ಯತಿಗಳು ಎಂದು ನಮಗೆ ಆ ಗ್ರಂಥದಿಂದ ತಿಳಿದು ಬರುತ್ತದೆ. ನಾಗಚಂದ್ರನ ಒಂದು ಕಾಲ 11ನೇ ಶತಮಾನ. ಇವನನ್ನು ಅಭಿನವ ಪಂಪ ಎಂದು ತಾನನ್ನು ತಾನು ಕರೆದುಕೊಂಡಿದ್ದಾನೆ. ಇವನ ಕೃತಿಗಳು ರಾಮಚಂದ್ರ ಚರಿತ ಪುರಾಣ, ಪಂಪ ರಾಮಾಯಣ, ಮಲ್ಲಿನಾಥ ಪುರಾಣ, ಜಿನಾಕ್ಷರಮಾಲೆ ಎಂಬ ಮೂರು ಕೃತಿಗಳು ನಮಗೆ ಕಂಡುಬರುತ್ತವೆ. ತನ್ನ ಅಭಿನವ ಪಂಪನೆಂದು, ತನ್ನ ಕೃತಿಯನ್ನು ಪಂಪ ರಾಮಾಯಣ ಎಂದು ಅವನು ಕರೆದುಕೊಂಡಿದ್ದಾನೆ. ಏಕೆಂದರೆ ಪಂಪನ ಮೇಲೆ ಅಪಾರವಾದ ಒಂದು ಪ್ರೀತಿಯನ್ನು ಹೊಂದಿದ್ದರಿಂದಾಗಿ ತನ್ನ ಅಭಿನವ ಪಂಪನೆಂದು, ತನ್ನ ಒಂದು ಕಾವ್ಯಕ್ಕೆ ಪಂಪ ರಾಮಾಯಣವೆಂದು ಅವನು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾನೆ. ಇವನು ಬಹಳಷ್ಟು ಪ್ರತಿಭಾವಂತ ಕವಿಯಾಗಿದ್ದರಿಂದ ಈತನಿಗೆ ಭಾರತೀ ಕರ್ಣಪುರ, ಕವಿತಾ ಮನೋಹರ, ಸಾಹಿತ್ಯ ವಿದ್ಯಾಧರ, ಜನಸ್ಥಾನದ ಪ್ರದೀಪ, ಸೂಕ್ತ ಮುಕ್ತ, ವಸಂತ ಎಂಬ ಬಿರುದುಗಳು ಲಭ್ಯವಾಗಿದ್ದವು. ಇವನು ಆ ಮಲ್ಲಿನಾಥ ಪುರಾಣವು 19ನೇ ತೀರ್ಥಂಕರನ ಒಂದು ಕಥೆಯಾಗಿದೆ. ಯಾವ ರೀತಿಯಾಗಿ ಪಂಪನು ಮೊದಲನೇ ತೀರ್ಥಂಕರನಾಗಿರುವಂತ ಆದಿ ಪುರಾಣವನ್ನು ಬರೆದನೋ ಅದೇ ರೀತಿಯಾಗಿ ಈ ನಾಗಚಂದ್ರನು 19ನೇ ತೀರ್ಥಂಕರನ ಕೃತಿಯನ್ನು ಬರೆದಿದ್ದಾನೆ. ಇದು 14 ಆಶ್ವಾಸಗಳನ್ನು ಒಳಗೊಂಡಂತಹ ಒಂದು ಕೃತಿಯಾಗಿದೆ. ಇನ್ನು ರಾಮಚಂದ್ರ ಚರಿತ ಪುರಾಣವು 16 ಆಶ್ವಾಸಗಳನ್ನು ಉಳ್ಳ ಉದಾತ್ತವಾದ ರಾಗವನ ಒಂದು ವ್ಯಾಖ್ಯಾನವಾಗಿದೆ. ಈ ನಾಗಚಂದ್ರನು ಬರೆದಂತಹ ರಾಮಚಂದ್ರ ಚರಿತ ಪುರಾಣವನ್ನು ಓದಿದ ಮೇಲೆ ಇವನ ಶೈಲಿ ಬಹಳ ವಿಶಿಷ್ಟವಾಗಿ ನಮಗೆ ಕಂಡು ಬರುತ್ತದೆ. ಈ ಒಂದು ಕೃತಿಯಲ್ಲಿ ಸರಳತೆ ಇದೆ, ಮಾಧುರ್ಯತೆ ಇದೆ, ಗೇಯತೆ ಇದೆ, ಅದರ ಇವು ಪ್ರಮುಖ ಲಕ್ಷಣಗಳಾಗಿ ನಮಗೆ ಕಂಡು ಬರುತ್ತವೆ. ನಾಗಚಂದ್ರನಲ್ಲಿ ಪಾಂಡಿತ್ಯ ಪ್ರದರ್ಶನ ಕಂಡು ಬರುವುದಿಲ್ಲ. ಎಲ್ಲ ನನ್ನ ಕಾವ್ಯ ಎಲ್ಲರಿಗೂ ಅರ್ಥವಾಗಬೇಕೆಂಬ ಅವನ ಬಯಕೆ ಆಗಿದೆ. ಅದಕ್ಕಾಗಿ ಇವನು ಜನತಾ ದೃಷ್ಟಿಯನ್ನು ಹೊಂದಿದ್ದ ಎಂಬುದು ನಮಗೆ ಗೊತ್ತಾಗುತ್ತದೆ. ಈ ಒಂದು ಕಾರಣದಿಂದಲೇ ಇವನಿಗೆ ಚಂಪು ಕವಿಗಳಲ್ಲಿ ವಿಶಿಷ್ಟವಾದ ಸ್ಥಾನವನ್ನ ನಾವು ಗುರುತಿಸುತ್ತೇವೆ. ಇದು ವಾಲ್ಮೀಕಿ ಪರಂಪರೆಯ ರಾಮಾಯಣವಲ್ಲ, ಇದು ಜೈನ ಪರಂಪರೆಯ ರಾಮಾಯಣವಾಗಿದೆ. ಇದರಲ್ಲಿ ಬರುವ ಪಾತ್ರಗಳೆಲ್ಲ ಜೈನ ಧರ್ಮಕ್ಕೆ ಸಂಬಂಧಿಸಿದವುಗಳು. ಅಂದರೆ ಇವನು ಜೈನನಾಗಿದ್ದರಿಂದ ಆ ಒಂದು ವಾಲ್ಮೀಕಿ ರಾಮಾಯಣವನ್ನ ತನ್ನ ಧರ್ಮಕ್ಕೆ ಅನುಗುಣವಾಗಿ ಕೆಲವೊಂದು ಬದಲಾವಣೆಗಳನ್ನ ನಾಗಚಂದ್ರ ಮಾಡಿಕೊಂಡಿದ್ದಾನೆ. ಹೀಗಾಗಿ ಇವನ ಕೃತಿಯಲ್ಲಿ ಜೈನ ವಾತಾವರಣ ಹರಡಿದೆ. ರಾಮಾಯಣವನ್ನು, ಜೈನ ಧರ್ಮವನ್ನು ಪ್ರಸಾರ ಮಾಡುವ ಒಂದು ಮಾಧ್ಯಮವಾಗಿ ನಾಗಚಂದ್ರ ಬಳಸಿಕೊಂಡಿದ್ದಾನೆ ಎಂಬುದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಇದು ಕವಿಯ ಸ್ವತಂತ್ರ ಸೃಷ್ಟಿಯಲ್ಲ. ಈಗಾಗಲೇ ಇಂಥ ಒಂದು ಕೃತಿಯನ್ನ ಪ್ರಾಕೃತ ಭಾಷೆಯಲ್ಲಿ ಈ ಹಿಮಲಸೂರಿ ಎಂಬ ಕವಿ ಬರೆದಿದ್ದನು. ಆ ಒಂದು ಕೃತಿಯನ್ನು ಮುಂದೆ ಇಟ್ಟುಕೊಂಡು ಅಲ್ಲಿಯೂ ಕೂಡ ಒಂದು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಅನುಕರಣೆ ಮಾಡದೆ ಅನುಸಂಧಾನದಿಂದ ಕನ್ನಡಕ್ಕೆ ಒಂದು ರಾಮಚಂದ್ರ ಚರಿತ್ರ ಪುರಾಣವನ್ನ ಇವನು ಬರೆದಿದ್ದಾನೆ. ಇವನ ಕೃತಿಗೆ ಆ ಒಂದು ಪೌಮ ಚರಿತೆ ಋಣಿಯಾಗಿದೆ ಎಂದು ವಿದ್ವಾಂಸರು ಗುರುತಿಸಿದ್ದಾರೆ. ಈ ಪಂಪ ರಾಮಾಯಣ ಅಥವಾ ಜೈನ ರಾಮಾಯಣ, ಇದನ್ನು ವಾಲ್ಮೀಕಿ ರಾಮಾಯಣಕ್ಕೂ ನಾಗಚಂದ್ರನ ರಾಮಾಯಣಕ್ಕೂ ಹಲವಾರು ವ್ಯತ್ಯಾಸಗಳನ್ನು ಗುರುತಿಸಬಹುದು. ಮೊದಲನೆಯದಾಗಿ ನಾಗಚಂದ್ರನ ರಾಮಾಯಣದಲ್ಲಿ ದಶರಥನ ಪುತ್ರ ಕಾಮೇಷ್ಟಿ ಮೊದಲಾದ ಯಜ್ಞಗಳ ಪ್ರಸ್ತಾಪ ಬರುವುದಿಲ್ಲ. ವಿಶ್ವಾಮಿತ್ರ, ವಾಲ್ಮೀಕಿ, ವಶಿಷ್ಠ ಮೊದಲಾದ ಋಷಿಗಳ ಪ್ರಸ್ತಾಪವೂ ಕೂಡ ಇದರಲ್ಲಿ ಬರುವುದಿಲ್ಲ. ಇಲ್ಲಿನ ಹನುಮಂತ ವಿಮಾನದಲ್ಲಿ ಕುಳಿತು ಸಮುದ್ರ ದಾಟೋನೆ ಹೊರತು ಹಾರುವುದಿಲ್ಲ. ರಾವಣನ್ನು ಕೊಲ್ಲುವನು ಲಕ್ಷ್ಮಣನೇ ಹೊರತು ರಾಮನಲ್ಲ. ಈ ರಾಮಾಯಣದಲ್ಲಿ ವಾಲಿಯು ವೈರಾಗ್ಯದಿಂದ ಸನ್ಯಾಸಿಯಾಗುವನು. ವಾಲಿ ರಾಮನಿಂದ ಸತನಾದ ಪ್ರಸಂಗವೇ ಬರುವುದಿಲ್ಲ. ಸುಗ್ರೀವನಿಗೆ ಹಿಂಸೆ ಕೊಟ್ಟವನು ಮಾಯಾಸುಗ್ರೀವನ ಹೊರತು ವಾಲಿಯಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತದೆ.
ರಾಮ ಮತ್ತು ಲಕ್ಷ್ಮಣ ರಾವಣರು ಈ ಜೈನ ಧರ್ಮದಲ್ಲಿ ಬರುವಂತಹ ತ್ರಿಷಷ್ಟಿ ಶಲಾಕ ಪುರುಷರು ಅಂದ್ರೆ ಜೈನ ಧರ್ಮದಲ್ಲಿ 63 ಮಂದಿ ಪುರಾತನರು ಅಂದ್ರೆ ಶ್ರೇಷ್ಠ ಋಷಿ ಮುನಿಗಳು ಆಗಿ ಹೋಗಿದ್ದಾರೆ ಅವರ ಒಂದು ಪರಂಪರೆಯಲ್ಲಿ ಬರುವವರು ಇವರು ಅನ್ನುವ ಹಾಗೆ ಈ ಒಂದು ಕೃತಿಯಲ್ಲಿ ಅಳವಡಿಸಲಾಗಿದೆ ರಾಮ ಲಕ್ಷ್ಮಣರು ಕ್ರಮವಾಗಿ ಬಲದೇವ ವಾಸುದೇವರಾದರೆ ರಾವಣ ಪ್ರತಿವಾಸುದೇವನಾಗಿ ಇಲ್ಲಿ ನಮಗೆ ಕಂಡು ಬರುತ್ತಾನೆ ಹೀಗಾಗಿ ವಾಲ್ಮೀಕಿ ರಾಮಾಯಣಕ್ಕೂ ಪಂಪ ರಾಮಾಯಣಕ್ಕೂ ವ್ಯತ್ಯಾಸ ಇರುವುದು ರಾವಣ ಪಾತ್ರದಲ್ಲಿ ಅದು ಹೇಗೆಂದರೆ ಈ ನಾಗಚಂದ್ರನ ರಾವಣ ಸಕಲ ವಿದ್ಯಾ ನಿಪುಣ ರತ್ನಸರ ಹಾಗೂ ಕೈಕನಿ ದಂಪತಿಯ ಮಗನಾದ ಈತ ಮಗುವಾಗಿದ್ದಾಗ ನವಮುಖ ಮಾಣಿಕದಲ್ಲಿ ಮಗುವಿನ ಮುಖ ಪ್ರತಿಬಿಂಬಿಸಲು ಈತನಿಗೆ ದಶಮುಖ ಎಂಬ ಹೆಸರು ಬಂದಿತು ರಾವಣ ಮಹಾಶೂರ ಮಾತ್ರನಲ್ಲ ಚಾರಿತ್ರದಲ್ಲೂ ಶುಚಿತ್ವ ಕಾಪಾಡಿಕೊಂಡವನು ಈ ರೀತಿಯಾಗಿ ಇಲ್ಲಿ ರಾವಣನ ಪಾತ್ರ ಉದಾತ್ತೀಕರಣಗೊಂಡಿದೆ ಅನ್ನೋದನ್ನು ನಾವು ಕಾಣುತ್ತೇವೆ ನಾಗಚಂದ್ರನ ರಾವಣ ಮೂಲತಃ ಸದ್ಗುಣೋಪೇತನಾದ ಮಹಾಪುರುಷ ಈ ರಾವಣ ಸತ್ಕುಲ ಪ್ರಸೂತ ಜಿನಭಕ್ತ ಜೈನ ಧರ್ಮದ ಮೂಲ ತತ್ವ ಅಹಿಂಸ ತತ್ವ ಆ ಒಂದು ಅಹಿಂಸ ತತ್ವವನ್ನ ಈ ರಾವಣ ಅಳವಡಿಸಿಕೊಂಡಿದ್ದ ಅಷ್ಟೇ ಅಲ್ಲದೆ ಮಹಾಪರಾಕ್ರಮಿಯಾಗಿದ್ದ ಈ ಒಂದು ಕೃತಿಯಲ್ಲಿ ಅವನನ್ನ ರಾಕ್ಷಸನ ಹಾಗೆ ಚಿತ್ರಣ ಮಾಡಿಲ್ಲ ಹೀಗಾಗಿ ಅವನ ಅಂತಃಪುರದಲ್ಲಿ ಬಹಳಷ್ಟು ಹೆಣ್ಣುಗಳು ಅವನಿಗೆ ಒಲಿದು ಬಂದಿದ್ದವರೇ ಹೊರತು ಅವನೇನು ಅವರನ್ನ ಬಲಾತ್ಕಾರದಿಂದ ತಂದಿದ್ದಿಲ್ಲ ಹೀಗಾಗಿ ಅಂತ ಒಂದು ಪರಾಕ್ರಮ ಅಂತ ಒಂದು ಆಕರ್ಷಣೆ ವ್ಯಕ್ತಿತ್ವ ಇವನದಾಗಿತ್ತು ಆತನ ವ್ಯಕ್ತಿತ್ವ ಸ್ವರೂಪ ಪ್ರಕಟವಾಗುವುದು ಒಂದು ಪ್ರಸಂಗವನ್ನು ನಾವು ಗಮನಿಸಬಹುದು ದುರ್ಲಂಗಪುರದ ರಾಜ ನಳಕುಬರ ಆತನ ಹೆಂಡತಿ ಉಪರಂಬೆ ರಾವಣ ದಿಗ್ವಿಜಯಕ್ಕೆ ಬಂದಾಗ ದುರ್ಲಂಗಪುರದ ಕೋಟೆಯನ್ನು ಭೇದಿಸುವುದು ಕಷ್ಟವಾಗಿ ಊರ ಹೊರಗೆ ಬೀಳು ಬಿಟ್ಟಿರುತ್ತಾನೆ ಮೂಲಕ ಉಪರಂಬೆ ರಾವಣನಿಗೆ ಒಲಿದು ಸಖಿಯ ಮೂಲಕ ಪ್ರೇಮ ಸಂದೇಶ ಕಳಿಸುತ್ತಾಳೆ ರಾವಣ ಆ ಸಂದೇಶವನ್ನು ಯುದ್ಧ ತಂತ್ರವಾಗಿ ಬಳಸಿಕೊಂಡು ಉಪರಮೆಯಿಂದ ಕೋಟೆ ಭೇದಿಸುವ ರಹಸ್ಯ ತಿಳಿದು ನಳಕುಬರನನ್ನು ಜಯಿಸುತ್ತಾನೆ ಅಂದ್ರೆ ತನಗೆ ಒಲಿದು ಬಂದಿರುವಂತಹ ಉಪರಂಬೆಯಿಂದ ಅವಳ ಸಹಾಯದಿಂದ ಆ ನಳಕುಬರನ ಕೋಟೆಯನ್ನು ಜಯಿಸುವಂತಹ ಒಂದು ತಂತ್ರಗಾರಿಕೆ ಬಹಳ ಅದ್ಭುತವಾಗಿದೆ ಅನ್ನೋದನ್ನು ನಾವು ಕಾಣುತ್ತೇವೆ ಅಷ್ಟೇ ಅಲ್ಲದೆ ಆ ಒಂದು ಉಪರಂಬೆಗೆ ಕರೆಸಿ ಅವಳನ್ನು ಏಕಾಂತದಲ್ಲಿ ಕರೆಸಿ ತನ್ನ ಗಂಡನ ಜೊತೆ ಚೆನ್ನಾಗಿ ಬಾಳೆ ಅಥವಾ ಬದುಕಬೇಕು ಸಂಸಾರವನ್ನು ಮಾಡಬೇಕು ಅಂತ ಹೇಳಿ ಬುದ್ಧಿವಾದ ಹೇಳುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ ಅದು ರಾವಣನ ಒಂದು ಉದಾತ್ತ ಮನೋಭಾವನೆಯನ್ನ ನಮಗೆ ಎತ್ತಿ ತೋರಿಸುತ್ತದೆ ಅಷ್ಟೇ ಅಲ್ಲದೆ ಆ ಒಂದು ನಳಕುಬರನಿಗೆ ನನ್ನ ತನ್ನ ರಾಜ್ಯದ ಮಾಂಡಲಿಕನಾಗಿ ಮಾಡಿ ಮಳಿ ತನ್ನ ರಾಜ್ಯಕ್ಕೆ ಹೋಗುತ್ತಾನೆ ಹೀಗೆ ಪರಸ್ತ್ರೀಯರನ್ನ ಗೌರವದಿಂದ ಕಾಣುವಂತ ಮನೋಭಾವ ನಾವು ರಾವಣನಲ್ಲಿ ಕಾಣುತ್ತೇವೆ ಈ ಒಂದು ತತ್ವವೇ ನಮ್ಮ ಕುವೆಂಪು ಅವರಿಗೆ ಶ್ರೀ ರಾಮಾಯಣ ದರ್ಶನ ಬರೆಯಲು ಪ್ರೇರಣೆ ಆಯಿತು ಅನ್ನೋದನ್ನ ನಾವು ಕಾವ್ಯದ ಮೂಲಕ ತಿಳಿದುಕೊಳ್ಳುತ್ತೇವೆ ರಾವಣನ ಉದಾತ್ತೀಕರಣ ಭಾವವನ್ನೇ ಕುವೆಂಪು ಅವರು ಕೂಡ ತಮ್ಮ ರಾಮಾಯಣದಲ್ಲಿ ಅಳವಡಿಸಿಕೊಂಡಿದ್ದಾರೆ ಅನ್ನೋದನ್ನ ನಾವು ಕಾಣುತ್ತೇವೆ ಇಂಥ ಮಹಾಸತ್ವನ ಬದುಕಿನಲ್ಲಿ ಹೀಗೆ ಪರಾಂಗಣ ವಿರತಿ ಎಂಬ ವೃತವನ್ನು ತೆಗೆದುಕೊಂಡಿರುವಂತಹ ಈ ರಾವಣನ ಜೀವನದಲ್ಲಿ ವಿಧಿ ಪ್ರವೇಶ ಮಾಡುತ್ತದೆ ಇಂಥ ಮಹಾಸತ್ವನ ಬದುಕಿನಲ್ಲಿ ವಿಧಿ ಪ್ರವೇಶಿಸುತ್ತದೆ ಅವನ ಅಧಪತನಕ್ಕೆ ಸಂಚು ಹೂಡುತ್ತದೆ ಹಿಂದೆಂದು ಪರಸತಿಗೆ ಮನಸ್ಸುಲ್ಲದವನು ರಾವಣ ದುರ್ಬಲ ಗಳಿಗೆ ಒಂದರಲ್ಲಿ ಸೀತೆಗೆ ಮನಸ್ಸುಲ್ಲುತ್ತಾನೆ ಅವಳನ್ನು ಅಪಹರಿಸುತ್ತಾನೆ ಪ್ರಮದ ವನದಲ್ಲಿ ಸೆರೆ ಇಡುತ್ತಾನೆ ಅವಳನ್ನು ಒಲಿಸಿಕೊಳ್ಳಬೇಕು ಮಾಡಿದ ಎಲ್ಲಾ ಪ್ರಯತ್ನಗಳು ವಿಫಲವಾಗುತ್ತವೆ ಹೀಗೆ ರಾವಣ ಬಹಳಷ್ಟು ಸೀತೆಯನ್ನು ಒಲಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಇಂಥ ಉದಾತ್ತಕರಣದ ರಾವಣ ಯಾವ ರೀತಿಯಾಗಿ ಆ ಸೀತೆಗೆ ಮನಸ್ಸೋತು ಅವಳನ್ನು ಒಲಿಸಿಕೊಳ್ಳಬೇಕೆಂಬ ಯಾವ ಯಾವ ಪ್ರಯತ್ನವನ್ನು ಮಾಡ್ತಾನೆ ಅನ್ನೋದನ್ನ ಈ ಒಂದು ಕಾವ್ಯ ಭಾಗದಲ್ಲಿ ನಾವು ಕಾಣುತ್ತೇವೆ ಕದಡಿದ ಸೆಲ್ಲಂ ತಿಳಿ ಬಂದದೆ ಕದಡಿದ ನೀರು ಯಾವ ರೀತಿಯಾಗಿ ತಿಳಿಯಾಗುತ್ತದೆಯೋ ಅಂತೆ ಅನ್ನುವಂತಹ ದೃಷ್ಟಿಯಲ್ಲಿ ಈ ಒಂದು ಕಥೆಯನ್ನ ಹೇಳಲಾಗಿದೆ ಮೊದಲನೇದಾಗಿ ಬರುವಂತಹದ್ದು ಭಾಗ ಗದ್ಯ ಭಾಗ ಗದ್ಯ ಈ ಚಂಪು ಕಾವ್ಯಗಳಲ್ಲಿ ಪದ್ಯ ಮತ್ತು ಗದ್ಯಗಳಿಂದ ಕೂಡಿರುವಂತಹ ಕಾವ್ಯವನ್ನ ಚಂಪು ಕಾವ್ಯ ಎಂದು ನಾವು ಕರೆಯುತ್ತೇವೆ ಈ ರಾಮಾಯಣ ಮೊದಲು ಬರೆದವರು ಮಹರ್ಷಿ ವಾಲ್ಮೀಕಿ ಅದು ಸಂಸ್ಕೃತ ಭಾಷೆಯಲ್ಲಿದೆ ಆ ಒಂದು ಸಂಸ್ಕೃತ ಭಾಷೆಯಲ್ಲಿ ಬರುವಂತಹ ರಾಮಾಯಣವನ್ನ ಕನ್ನಡದಲ್ಲಿ ಬರೆದಂತವರು ನಾಗಚಂದ್ರ ಇಲ್ಲಿ ರಾವಣ ಯಾವ ರೀತಿಯಾಗಿ ಬಹುರೂಪಿನಿ ವಿದ್ಯೆಯನ್ನು ಒಲಿಸಿಕೊಳ್ಳುತ್ತಾನೆ ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ನಾವು ನೋಡೋಣ ರಾವಣಂ ದ್ರವಮಂಡಲದಂತೆ ಚಲಿಸದೆ
ಚಿತ್ತ ನಿರೋಧಂಗ ಇದು ದಿವ್ಯ ಮಂತ್ರದಿಂ ವಿದ್ಯೆಯಂ ಸಾಧಿಸುವುದಂ ಅಂದ್ರೆ ಆಕಾಶದಲ್ಲಿ ಯಾವ ರೀತಿ ದ್ರವ ಮಂಡಲ ಸ್ಥಿರವಾಗಿ ಇರುತ್ತದೆಯೋ ಅದೇ ರೀತಿಯಾಗಿ ಅವನು ತನ್ನ ಚಿತ್ತ ಅಂದ್ರ ಮನಸ್ಸು ನಿರೋಧಂಗ ಇದು ಅಂದ್ರ ಮನಸ್ಸನ್ನ ನಿಗ್ರಹಿಸಿ ದಿವ್ಯ ಮಂತ್ರದಿಂ ಅಂದ್ರೆ ದಿವ್ಯವಾಗಿರುವಂತಹ ಮಂತ್ರದಿಂದ ವಿದ್ಯೆಯಂ ಸಾಧಿಸುವುದು ಯಾವ ವಿದ್ಯೆಯನ್ನ ಬಹುರೂಪಿನ ವಿದ್ಯೆಯನ್ನು ಅವನು ಸಾಧಿಸುತ್ತಾನೆ ಬಹುರೂಪಿನ ವಿದ್ಯೆಯ ಮಹತ್ವ ಏನೆಂದರೆ ಅದು ತಾನು ಬಯಸಿದ ರೂಪವನ್ನು ಪಡೆಯುವಂತಹ ಒಂದು ಸೌಲಭ್ಯವನ್ನು ಒಳಗೊಂಡಂತಹ ಒಂದು ತಂತ್ರಗಾರಿಕೆ ಅಥವಾ ಒಂದು ವಿದ್ಯೆ ಎಂಬುದನ್ನ ನಾವಿಲ್ಲಿ ಕಾಣುತ್ತೇವೆ ಆ ಬಹುರೂಪಿನ ವಿದ್ಯೆ ರಾವಣ ಎದುರಿನಲ್ಲಿ ಯಾವ ರೀತಿಯಾಗಿ ಪ್ರತ್ಯಕ್ಷವಾಗುತ್ತದೆ ಎಂಬುದನ್ನ ಈ ಪದ್ಯದಲ್ಲಿ ಹೇಳಲಾಗಿದೆ ಹೊಸಗಾರ ಸಿಡಿಲ ಮಸಕಂ ಅಸಕರಿದು ಕೃತಾಂತ ಜೀವೆ ಪಡಕರಿಸುವೋಲ್ ಬೆಸಸು ಬೆಸಸೆಂದು ಕರಂ ಅರ್ವಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನ ಇದಿರೋಳ್ ಅಂದರೆ ಹೊಸಗಾರ ಅಂದ್ರೆ ಮುಂಗಾರಿನ ಸಿಡಿಲು ಅಸಕಂ ಮೋಡದ ಮಸಕನ್ನ ಹರಿದು ಅಥವಾ ಮೋಡ ಮಸಕಿನಿಂದ ಯಾವ ರೀತಿಯಾಗಿ ಸಿಡಿಲು ಪಡಲ್ ಎಂಬ ಶಬ್ದವನ್ನು ಮಾಡುವಂತೆ ಅದು ಅರ್ಭಟವನ್ನು ಮಾಡುತ್ತಾ ಬಹಳ ಸಪ್ಪಳವನ್ನು ಮಾಡುತ್ತಾ ಅಸಕರಿದು ಅಂದ್ರೆ ಭಯಂಕರವಾದಂತಹ ಶಬ್ದವನ್ನು ಮಾಡುತ್ತಾ ಆ ಒಂದು ಆವೇಶದಿಂದ ಆ ಒಂದು ವಿದ್ಯಾದೇವತೆ ಪ್ರತ್ಯಕ್ಷವಾಯಿತು ಪ್ರತ್ಯಕ್ಷವಾದಾಗ ಆ ವಿದ್ಯಾದೇವತೆ ಏನ್ ಮಾಡ್ತಾ ಇತ್ತು ಕೃತಾಂತ ಜೀವಿ ಪಡಕರಿಸುವಲ್ ಕೃತಾಂತ ಅಂದ್ರೆ ಯಮ ಜೀವಿ ಅಂದ್ರೆ ನಾಲಿಗೆ ಆ ಯಮನ ನಾಲಿಗೆ ಪಡಕರಿಸುವಲ್ ಅಂದ್ರೆ ಯಮನ ನಾಲಿಗೆ ಹೊರಹೊಮ್ಮುವಂತೆ ಅದರ ನಾಲಿಗೆ ಪೂರ್ತಿ ಹೊರಗೆ ಬಂದಿತ್ತು ಬೆಸಸು ಬೆಸಸೆಂದು ಹೇಳು ಹೇಳು ಎಂದು ಕರನ್ ಅರ್ವಿಸಿ ತನ್ನ ಎರಡೂ ಕೈಗಳನ್ನ ಚಾಚಿ ಅರ್ವಿಸಿ ಸನಿಧವಾಯಿತು ವಿದ್ಯೆ ರಾವಣ ಇದಿರೋಳ್ ಅಂದ್ರ ಆ ವಿದ್ಯೆ ರಾವಣ ಎದುರಿಗೆ ಪ್ರತ್ಯಕ್ಷವಾಯಿತು ನಿನ್ನ ಕಾರ್ಯ ಏನು ಹೇಳು ಹೇಳು ಎಂದು ಆ ರಾವಣ ಎದುರಿನಲ್ಲಿ ನಾಲಿಗೆಯನ್ನು ಹೊರಗೆ ಚಾಚುತ್ತಾ ಯಾವ ರೀತಿಯಾಗಿ ಆ ಹಾವು ನಾಲಿಗೆಯನ್ನು ಹೊರಗೆ ಚಾಚುತ್ತದೆಯೋ ಆ ರೀತಿಯಾಗಿ ಈ ಒಂದು ಆ ಬಹುರೂಪಿನ ವಿದ್ಯೆ ರಾವಣ ಎದುರಿನಲ್ಲಿ ನಾಲಿಗೆಯನ್ನು ಹೊರಚಾಚಿ ನಿನ್ನ ಕಾರ್ಯ ಏನು ಏನು ಹೇಳು ಎಂದು ಅದು ಒಂದೇ ಸಮನೆ ಅವನ ಮುಂದೆ ಅಂಗರಾಚಿತು ಆ ರೀತಿಯಾಗಿ ಪ್ರತ್ಯಕ್ಷಗೊಂಡಿರುವಂತಹ ಬಹುರೂಪಿನ ವಿದ್ಯೆ ಏನಂತ ಹೇಳ್ತು ಗದ್ಯದಲ್ಲಿ ಭಾಗದಲ್ಲಿ ಹೇಳಲಾಗಿದೆ ಅದನ್ನು ಅಂತೂ ಸನ್ನಿಹಿತೆಯಾಗಿ ಚಕ್ರಧರಣಪ್ಪ ಲಕ್ಷ್ಮೀಧರಣಂ ಚರಮ ದೇಹಧಾರಿಯಪ್ಪ ರಾಮ ಸ್ವಾಮಿಯಂ ಒಡಿಬೇಕ ಶಬ್ದದಲ್ಲಿ ಉಳಿಯಲು ಉಳಿದವರನ್ ಉಳಿಯಲ್ ಈಯನ್ ಅಂದರೆ ನಾನು ರಾಮ ಲಕ್ಷ್ಮಣರನ್ನು ಉಳಿಯಲು ಬಿಡುತ್ತೇನೆ ಅಂದ್ರೆ ಅವರನ್ನು ಬದುಕಲು ಬಿಡುತ್ತೇನೆ ಆದರೆ ಉಳಿದವರನ್ನು ಉಳಿಯಲಿಕ್ಕೆ ಬಿಡುವುದಿಲ್ಲ ಅಂದ್ರೆ ಉಳಿದವರು ನಾನು ಕೊಂದು ಹಾಕುತ್ತೇನೆ ಉಳಿದವರನ್ನು ಉಳಿಯಲು ಈಯನ್ ಏನೇ ಆಗ ರಾವಣನು ಉಳಿದವರ ಅಳಿಯು ಎನಗೆ ಇರುವುದೆಂದು ಉಳಿದವರ ನಾಶದಿಂದ ನನಗೆ ಏನ್ ಪ್ರಯೋಜನ ನನಗೆ ಯಾರ ಸಾವು ಬೇಕಾಗಿದೆ ಅಂದ್ರೆ ರಾಮ ಲಕ್ಷ್ಮಣರ ಒಂದು ಸಾವು ಬೇಕಾಗಿದೆ ಹೊರತು ಉಳಿದರ ಸಾವು ನನಗೆ ಬೇಕಾಗಿಲ್ಲ ಆದ ಕಾರಣ ನಿನ್ನ ಒಂದು ಕರ್ತವ್ಯ ಏನಪ್ಪ ಅಂದ್ರೆ ರಾಮ ಲಕ್ಷ್ಮಣರನ್ನು ಕೊಲ್ಲುವುದು ಆದ್ರೆ ಬಹುರೂಪಿ ದೇವತೆ ಒಂದು ಕಂಡೀಷನ್ ಅಥವಾ ಒಂದು ಷರತ್ತು ವಿಧಿಸಿತು ಏಂತ ಹೇಳಿದ್ಪ ಅಂದ್ರೆ ನಾನು ರಾಮ ಲಕ್ಷ್ಮಣರನ್ನ ಕೊಲ್ಲುವುದಿಲ್ಲ ಹೊರತು ಉಳಿದವರನ್ನ ಮಾತ್ರ ಬಿಡುವುದಿಲ್ಲ ಎಂಬ ಸ್ಪಷ್ಟವಾಗಿ ಹೇಳಿ ಈ ಒಂದು ಮಾತನ್ನ ಕೇಳಿದಂತ ಈ ರಾವಣ ಆ ವಿದ್ಯಾದೇವತೆಗೆ ಪಡಮಟ್ಟು ಅದಕ್ಕೆ ನಮಸ್ಕಾರವನ್ನು ಮಾಡಿ ಶಾಂತಿ ಜಿನವ ಮೂರು ಸೂಳು ಬಲಗೊಂಡು ಶಾಂತಿ ಭವ ಅಂದ್ರ ಜೈನ ಧರ್ಮದ ಒಂದು ಬಸದಿ ಆ ಬಸದಿಯನ್ನ ಮೂರು ಸೂಳು ಅಂದ್ರೆ ಮೂರು ಸಳ ಮೂರು ಸರತಿ ಸಲ ಅಥವಾ ಮೂರು ಸಲ ಆ ಒಂದು ಬಸದಿಯನ್ನ ಸುತ್ತು ಹಾಕಿ ಬರ್ಪಣ್ ಅಣ್ಣೆಗಂ ಅಂಗದಾದಿಗಳು ಪರಮಟ್ಟು ಹೋಗಿ ತಂಬಿಡಂ ಪುಗೋದು ಅಷ್ಟರಲ್ಲಿ ಇವನು ಮೂರು ಸುತ್ತು ಹಾಕಿ ಪ್ರದಕ್ಷಿಣೆ ಮಾಡಿ ಬರುವಷ್ಟೊಳಗನ ಈ ಅಂಗದ ಸೈನ್ಯ ಅಥವಾ ವಾನರ ಸೈನ್ಯ ಅವರು ತಮ್ಮ ಬೀಡಿಗೆ ಹೊರಟು ಹೋಗಿದ್ದರು ಇತ್ತ ದಶಾನನಂ ನಿಜವಧುಜನಂ ಕೊರಚಾಡಿ ಕಾಡಿದು ಉದ್ಧತ ವಿರೋಧಿ ಕೇಚರರ ನಿಕ್ಕುವ ಬಲ್ಮುಳುಸಿಂದೆ ಬಂದು ಪೈಯೆತ್ತಿ ಇವರೆಯಂತೊದರಿ ಕೆಂಗರಿ ಮೂಡಿದ ಭ್ರಂಗಮಾಲೆ ನಿಜತ್ತನೆ ನೋಡಿದಂ ಯಮತನು ಮಯತನುಜೆ ಬಾಡಿದ ವಕ್ತೃ ಪದ್ಮಮಂ
ಅಂದರೆ ಇವನು ದಶ ಪ್ಲಸ್ ಆನನ ಅಂದ್ರೆ ಹತ್ತು ಮುಖವುಳ್ಳಂತ ರಾವಣ ನಿಜ ಅವಧೂಷಣ ತನ್ನ ಅಂತಃಪುರದ ಸ್ತ್ರೀಯರನ್ನ ಕಾಡಿದ ಕೊರ್ಚಾಡಿ ಕಾಡಿಸಿದ ಅಥವಾ ಕೆಟ್ಟ ಶಬ್ದಗಳನ್ನ ನಿಂದಿಸಿ ಅವರು ಹೊರಟು ಹೋಗಿದ್ದರು. ಈ ವಾನರ ಸೈನ್ಯ ಆ ರಾವಣ ಅಂತಃಪುರವನ್ನ ಅಂತಃಪುರಕ್ಕೆ ಸೇರಿ ಅರಮನೆಯ ಮಾಳಿಗೆ ಹೊಕ್ಕು ಅಲ್ಲಿರುವಂತ ಸ್ತ್ರೀಯರನ್ನ ಅವಹೇಳನ ಮಾಡಿ ನಿಂದಿಸಿ ಹೊರಟು ಹೋಗಿದ್ದರು. ಇದನ್ನು ಕಂಡು ಕೇಚರನಿಕ್ಕುವ ಆ ವಾನರ ಸೈನ್ಯವನ್ನು ನೋಡಿ ಬಲು ಮುಳುಸಿಂದೆ ಬಹಳ ಭಯಂಕರ ಸಿಟ್ಟು ಬಂದ. ತನ್ನ ಅಂತಃಪುರದ ಸ್ತ್ರೀಯರನ್ನ ಈ ರೀತಿಯಾಗಿ ಕೆಟ್ಟ ಶಬ್ದಗಳನ್ನ ನಿಂದಿಸಿ ಅವಮಾನಿಸಿ ಹೋಗಿದ್ದನ್ನು ನೋಡಿ ರಾವಣನಿಗೆ ಬಲು ಮುಳುಸಿಂದೆ ಬಹಳಷ್ಟು ಭಯಂಕರವಾದ ಸಿಟ್ಟು ಬಂದಿತ್ತು. ಬಂದು ಪೈ ಎತ್ತಿ ಅಂದ್ರೆ ಬಹಳಷ್ಟು ಏಟು ತಿಂದ ಶಿವದಂತೆ ಇವ ವೈರಿ ಅಂತ ಹೋದ್ರಿ. ಇವ ಅಂದ್ರೆ ಆನೆ, ವಿಭಾದ ವೈರಿ ಅಂದ್ರ ಇವ ಅಂದ್ರ ಆನೆ, ವೈರಿ ಅಂದ್ರ ಸಿಂಹ, ಆನೆಯ ಸಿಂಹ, ಆನೆಯ ವೈರಿ ಸಿಂಹ. ಹೀಗಾಗಿ ಆ ಸಿಂಹದಂತೆ ಒದರಿ ಕೆಂಗರಿ ಮುಡಿದ ಭೃಂಗಮಾಲೆ ಅವನ ಕಣ್ಣುಗಳು ಕೆಂಪಾಗಿದ್ದವು. ನೀಳತ್ತನೆ ನೋಡಿದಂ ಮಯ ತನುಜೆಯ ಬಾಡಿದ ವಕ್ತೃ ಪದ್ಮಂ. ಈ ಒಂದೆಲ್ಲ ಘಟನೆಯಿಂದಾಗಿ ಆ ಮಂಡೋದರಿ ಮಯನ ತನುಜೆ ಮಯನ ಮಗಳು ಆಗಿರುವಂತ ರಾವಣ ಹೆಂಡತಿ ಮಂಡೋದರಿಯ ಆ ಮುಖ ಅಂದ್ರೆ ಮುಖ ಕಮಲ ಬಾಡಿ ಹೋಗಿತ್ತು ಎಂಬ ಶಬ್ದವನ್ನ ಎಂಬ ಒಂದು ಅರ್ಥವನ್ನ ಈ ಪದ್ಯದಲ್ಲಿ ನಾವು ಮಾಡಬಹುದು. ಅಂತೂ ಆಕೆ ಬೆರಸು ಸಮಸ್ತಂತಪುರಂ ನೋಡಿ ನಿಮಗೇತು ಭಂಗಂ ಮಾಡಿದ ಅಂಗದಾದಿಗಳಂ ಭೂಭೃಂಗ ಮಾತ್ರದೋಳು ಸೆರೆಗೈದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದಿಂ ಪರಿಭವಿಸಿದರೆಪ್ಪನೆಂದು ಸಂತೈಸಿ ಶಾಂತಿ ಜಿನ ಭವನದೋಳು ಮಹಾಪೂಜೆಯ ಮಾಡಿಸಿ ನಿರ್ವರ್ತಿತ ನಿಹಮ ಅಮೃತ ಆಹಾರವನ್ನು ಆರೋಗಿಸಿ ತದನಂತರ ಬಹುರೂಪಿಣಿ ವಿದ್ಯಾ ಪ್ರಭಾವವನ್ನು ಪರಿಶೀಲಿಸಿ ಪ್ರಮೋದ ಮುದಿತ ಹೃದಯನಾಗಿ ಅಂದ್ರೆ ಈ ರೀತಿಯಾಗಿ ತನ್ನ ಅಂತಃಪುರದಲ್ಲಿ ಸ್ತ್ರೀಯೇ ಆಗಿರುವಂತಹ ಒಂದು ಅವಮಾನವನ್ನು ನೋಡಿ ನಿಮಗಿನಿತು ಭಂಗ ಮಾಡಿದ ನಿಮಗೆ ಈ ರೀತಿಯಾಗಿ ಅವಮಾನ ಮಾಡಿದಂತಹ ಆ ಒಂದು ಸೈನ್ಯಕ್ಕೆ ನಾನು ಕ್ಷಣ ಮಾತ್ರದಲ್ಲಿ ಅವರನ್ನೆಲ್ಲ ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ಪರಿಭವಿಸಿದನೆಪ್ಪನೆಂದು ಸಂತೈಸಿ ನಿಮ್ಮ ಮುಂದೆ ಅವರಿಗೆ ಶಿಕ್ಷೆಯನ್ನು ನಾನು ನೀಡುತ್ತೇನೆ ಎಂದು ಅವರಿಗೆ ಹೇಳಿ ಸಂತೈಸಿ ಶಾಂತಿ ಜಿನ ಭವನದೋಳ್ ಅಂದ್ರ ಮಹಾ ಪೂಜೆ ಮಾಡಿಸಿ ಮತ್ತೆ ಅವ ಪೂಜೆ ಮಾಡಿಸಲು ಹೋಗಿ ಆ ಪೂಜೆಗೆ ಸಲ್ಲಿಸಿರುವಂತ ನಿರ್ವರ್ತಿತ ನಿಯಮ ಅಮೃತ ಆಹಾರ ಅಂದ್ರೆ ಪ್ರಸಾದವನ್ನು ಸ್ವೀಕರಿಸಿ ತದನಂತರ ಬಹುರೂಪಿ ವಿದ್ಯಾ ಪ್ರಭಾವ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ ಅವರ ತನ್ನ ಅಂತಃಪುರದ ಎಲ್ಲಾ ಸ್ತ್ರೀಯರಿಗೆ ಸಮಾಧಾನವನ್ನು ಪಡಿಸಿ ನಂತರ ಅವನು ಆ ದೇವಾಲಯಕ್ಕೆ ಪೂಜೆಯನ್ನು ಮಾಡಿಸಿ ಆ ಪ್ರಸಾದವನ್ನು ಸ್ವೀಕರಿಸಿ ನಂತರ ವಿದ್ಯಾರ್ಥಿ ದೇವತೆಯನ್ನು ಪರೀಕ್ಷೆ ಮಾಡಿದ ಅದು ಯಶಸ್ವಿಯಾಯಿತು. ಆ ಯಶಸ್ವಿ ಆದದನ್ನು ನೋಡಿ ಅವನಿಗೆ ಬಹಳಷ್ಟು ಖುಷಿಯಾಯಿತು, ಸಂತೋಷ ಭರಿತ ಹೃದಯ ಉಳ್ಳವನಾದ. ಹೀಗಾಗಿ ಆ ಒಂದು ಖುಷಿ ಅವನಿಗೆ ದುಪ್ಪಟ್ಟು ಉಂಟಾಯಿತು. ಆ ಬಹುರೂಪಿಣಿ ವಿದ್ಯೆ ಯಶಸ್ವಿಯಾದದನ್ನು ನೋಡಿ ಬಹಳಷ್ಟು ಖುಷಿಪಟ್ಟ ಏನ್ ಹೇಳ್ತಾನಪ್ಪ ಅಂದ್ರ ಸಮಾಧಿಕರಾರ್ ನನಗೆ ಸರಿ ಸಮಾನಾದವರು ಯಾರಿದ್ದಾರೆ ಜಗತ್ರಯದೋಳ್ ಮೂರು ಲೋಕದಲ್ಲೂ ಕೂಡ ನನಗೆ ಸರಿ ಸಮಾನರಾದವರು ಯಾರೂ ಇಲ್ಲ. ಇನ್ನನ್ನೋಳ್ ಅಂದ್ರೆ ಇನ್ನನ್ನು ಎದುರಿಸುವರಾರ್ ನನ್ನನ್ನು ಎದುರಿಸುವರು ಯಾರಿದ್ದಾರೆ ಸಮರದೊಳೆಂದು ಈ ಯುದ್ಧ ಭೂಮಿಯಲ್ಲಿ ನನ್ನನ್ನು ಎದುರಿಸುವರಿಲ್ಲ ಈ ಜಗತ್ರಯದಲ್ಲಿ ನನಗೆ ಸರಿ ಸಮಾನಾದವರು ಯಾರೂ ಇಲ್ಲ ಎಂದು ತನ್ನ ಭುಜದಂಡವನ್ನು ವೀಕ್ಷಿಸಿ ತನ್ನ ಎರಡೂ ಬಾಹುಗಳನ್ನ ನೋಡಿಕೊಂಡು ಬಹಳಷ್ಟು ಖುಷಿಪಟ್ಟ. ನಮ್ಗೇನಾದ್ರು ಖುಷಿ ಲಾಟರಿ ಇದ್ದಾಗ ಯಾವ ರೀತಿಯಾಗಿ ಖುಷಿ ಆಗತ್ತಿಲ್ಲ ಆ ರೀತಿಯಾಗಿ ಈ ರಾವಣನಿಗೆ ಭಯಂಕರವಾದ ಖುಷಿ ಆಯ್ತು ಆ ಒಂದು ಬಹುರೂಪಿನ ವಿದ್ಯೆ ಯಶಸ್ವಿ ಆದ ಕೂಡಲೇ. ಆವಾಗ ತನ್ನ ಎರಡೂ ಭಾವಗಳನ್ನ ನೋಡಿಕೊಂಡು ಜಾನಕಿಯ ಮುಖಾಬ್ಜವನ್ನು ಅವಲೋಕಿಸಲ್ ಯಾವಾಗ ಹೋಗಿ ಸೀತಾದೇವಿಯ ಒಂದು ಮುಖವನ್ನ ನಾನು ನೋಡಲಿ ಕರಮೆ ಕಾತರನಾಗಿ ಬಹಳ ವಿಶೇಷ ಆಸಕ್ತಿಗಳನಾಗಿ ವೇಚ್ಚರಾದಿಪಂ ವೇಚ್ಚರಾದಿಪ ಅಂದ್ರೆ ರಾವಣ ಪ್ರಮಾದ ವನಕ್ಕೆ ಬಂದನ್ ಅರಲಂಬುಗಳಿಲ್ಲದ ಕಾಮನೆಂಬಿಂ ಅಂದ್ರ ಪ್ರಮಾದ ವನಕ್ಕೆ ಬಂದನ್ ಅರಲ್ ಅರಲ್ ಅಂದ್ರೆ ಹೂ ಅಂಬುಗಳಿಲ್ಲದ ಅಂದ್ರ ಹೂ ಬಾಣಗಳಿಲ್ಲದ ರಾಮ ಅಂದ್ರ ಹೂ ಬಾಣಗಳಿಲ್ಲದ ಕಾಮ ಅಂದ್ರ ಈ ರಾವಣನಿಗೂ ಕಾಮನಿಗೂ ಒಂದು ವ್ಯತ್ಯಾಸ.
ರಾವಣ ಬಹಳ ಬಹಳ ಸುಂದರನಾದಂತ ವ್ಯಕ್ತಿಯಾಗಿದ್ದ, ಅವನಿಗೆ ಕಾಮನಿಗೆ ಹೋಲಿಸುತ್ತಾನೆ. ಆದ್ರೆ ಕಾಮನಲ್ಲಿ ಹೂಬಾನಗಳಿದ್ದವು, ಆದ್ರೆ ರಾವಣನಲ್ಲಿ ಹೂಬಾನಗಳು ಇರಲಿಲ್ಲ. ಅಷ್ಟೇ, ಆ ಮನ್ಮಥನಿಗೂ ಮತ್ತೆ ಈ ರಾವಣನಿಗೂ ಹೂಬಾನಗಳಿಲ್ಲದ ಕಾಮನಂತೆ ಇವನು ಶೋಭಿಸುತ್ತಿದ್ದನು, ಬಹಳ ಸುಂದರವಾದ ವ್ಯಕ್ತಿತ್ವವನ್ನು ಹೊಂದಿದ್ದನು ಎಂಬುದನ್ನು ನಾಗಚಂದ್ರ ಅವನಲ್ಲಿ ಉದಾತ್ತ ಭಾವನೆ ಕಂಡು ಈ ಪದ್ಯದಲ್ಲಿ ಅವನ ವ್ಯಕ್ತಿತ್ವವನ್ನು ಗುಣಗಾನ ಮಾಡಿದ್ದಾನೆ. ಆ ರೀತಿಯಾಗಿ ಅಂತು ಬಂಕನೆ ಬರ್ಪ ರಾವಣ ಗಂಡಗಾಡಿಯಂ ಕೆಲದೊಳಿರ್ದ ಕಚರಕಾಂತೆಯರ ಸೀತಾದೇವಿಗೆ ತೋರ್ಪುದಂ ಅಂದ್ರ, ಆ ರೀತಿಯಾಗಿ ವೇಗವಾಗಿ ಬರ್ತಾ ಇದ್ದ, ಯಾವಾಗ ನಾ ಸೀತಾದೇವಿಯ ಮುಖವನ್ನು ನೋಡಿದ್ದೇನು ಅನ್ನುವಂತ ಒಂದು ಕಾತರ ಕಳವಳ ಆಸಕ್ತಿ ಅವನಲ್ಲಿ ಇತ್ತು. ರಾವಣ ವೇಗವಾಗಿ ಬರುತ್ತಿರುವುದನ್ನು ನೋಡಿದಂತಹ ಅಲ್ಲಿ ಸಮೀಪದಲ್ಲಿ ಇರುವಂತಹ ಆ ಒಂದು ಕಚರಕಾಂತೆಯರು ಅಂದ್ರೆ ರಾಕ್ಷಸ ಪತ್ನಿಯರು ಸೀತಾದೇವಿಗೆ ತೋರಿಸಿದರು, ನೋಡಿ ಅಲ್ಲಿ ರಾವಣ ಬರ್ತಾ ಇದ್ದಾನೆ, ನಿನ್ನನ್ನು ಭೇಟಿಯಾಗಲಿಕ್ಕೆ ಆ ರಾವಣ ಬರ್ತಾ ಇದ್ದಾನೆ ನೋಡು ಎಂದು ಹೇಳಿದರು. ಆ ರಾವಣ ಬರುತ್ತಿರುವುದನ್ನು ನೋಡಿದಂತ ಸೀತೆ ಮತ್ತಷ್ಟು ಕಳವಳಗೊಂಡಳು. ರಾವಣನ ರೂಪು ಸೀತಾದೇವಿಗೆ ತ್ರಣಕಲ್ಪಮಾಯಿತು. ಪತಿಭಕ್ತಿಯೋಳ್ ಆರ್ ಈ ವನತಿಯ ತೆರದಿಂ ಸದ್ಭಾವನ ಒಳಕೊಂಡ ಪುಣ್ಯವತಿಯರ್ ಸತಿಯರ್ ಅಂದ್ರೆ, ಆ ಅಷ್ಟೊಂದು ಸುಂದರನಾಗಿ ಕಾಮನಂತೆ ಶೋಭಿಸುತ್ತಿರುವಂತಹ ಆ ರಾವಣನ ರೂಪು ಸೀತಾದೇವಿಗೆ ಹುಲ್ಲು ಕಡ್ಡಿನಂತೆ ಆಯಿತು. ಆ ಅವಳ ಅಂತ ಒಂದು ಪತಿಭಕ್ತಿ ಇದ್ದಳು ಯುವತಿಗೂ. ಸೀತಾದೇವಿ ನಮಗೆ ಪತಿಭಕ್ತಿಗೆ ಉದಾಹರಣೆಯಾಗಿದ್ದಾಳೆ. ಪತಿಭಕ್ತಿ ಅಂದ್ಕೂಡಲೇ ನಾವು ಯಾರು ಉದಾಹರಣೆ ಹೇಳ್ತೀವಪ್ಪ ಅಂದ್ರ ಸೀತೆಯ ಒಂದು ಉದಾಹರಣೆ ನಾವು ಕೊಡುತ್ತೇವೆ. ಪತಿಭಕ್ತಿಯೋಳ್ ಆರ್ ಈ ಒಣತಿಯ ತೆರದಿಂ, ಸೀತೆ ಹಾಗೆ ಪತಿಭಕ್ತಿಯನ್ನು ಒಳಗೊಂಡವರು ಪುಣ್ಯವತಿಯರು, ಪುಣ್ಯವತಿ ಅಂತ ಸತಿಯರು ಯಾರಿದ್ದಾರೆ ಎಂಬ ಪ್ರಶ್ನೆಯನ್ನು ಕವಿ ಇಲ್ಲಿ ಮಾಡ್ತಾನೆ. ಅಂತ ಒಂದು ಸದ್ಭಾವವನ್ನ ಸದ್ಗುಣವನ್ನ ಅಳವಡಿಸಿಕೊಂಡಿರುವಂತಹ ಸೀತೆ ಇವತ್ತಿಗೂ ಕೂಡ ನಮಗೆ ಪತಿ ಧರ್ಮಕ್ಕೆ ಮಾದರಿಯಾಗಿದ್ದಾಳೆ ಎನ್ನುವುದನ್ನು ನಾವು ಕಾಣುತ್ತೇವೆ. ಏನಂ ಕೇಳ್ದೆಪ್ಪನು ರಘುಸೂನವ ಲಕ್ಷ್ಮಣನ ಪೊಲ್ಲವಾರ್ತಿಯನ್ ಇನ್ನು ಎಂದು ಆ ನಳಿಲ ಆನನೆ ಬರ್ಪ ದಶಾನನಂ ಕಂಡು ತಾಳ್ದಳ್ ತಲ್ಲಮಂ. ಅಯ್ಯೋ, ಇನ್ನು ಎಂತ ಕೆಟ್ಟ ವಾರ್ತೆಯನ್ನು ನಾನು ರಾವಣ ಬಾಯಿಂದ ಆ ಲಕ್ಷ್ಮಣನ ಬಗ್ಗೆ ರಾಮನ ಬಗ್ಗೆ ಎಂತ ಕೆಟ್ಟ ಸುದ್ದಿಯನ್ನು ಕೇಳುವುದಾಗುತ್ತದೆಯೋ ಎಂದು ಏನಂ ಕೇಳ್ದೆಪ್ಪನು, ಏನು ಕೇಳುವೆನೇನೋ ರಘುಸೂನವ ಲಕ್ಷ್ಮಣನ ಪಲ್ಲವಾರ್ತೆಯನ್ನ. ಆ ರಘುಸೂನನಾಗಿರುವಂತಹ ರಾಮ ಮತ್ತು ಲಕ್ಷ್ಮಣರ ಬಗ್ಗೆ ಎಂತ ಕೆಟ್ಟ ಸುದ್ದಿ ನಾನು ಇನ್ನು ಮುಂದೆ ಕೇಳುವುದಾಗುವುದೋ ಎಂದು ಅವಳು ಧಾವಂತಗೊಂಡಳು, ಚಿಂತಾಕ್ರಾಂತರಾದಳು. ನಳಿಲ ಆನನೆ ಅಂದ್ರ ಕಮಲದಂತೆ ಮುಖವುಳ್ಳಂತ ಸೀತೆ, ಬರ್ಪ ದಶಾನನಂ ದಶ ಪ್ಲಸ್ ಆನನ ಅಂದ್ರ ಹತ್ತು ಮುಖ ಉಳ್ಳಂತಹ ರಾವಣನನ್ನು ಕಂಡು ತಾಳಿದಳು, ತನ್ನ ಮನಸ್ಸಿನಲ್ಲಿ ಬಹಳಷ್ಟು ಕಳವಳವನ್ನ ಪಟ್ಟಳು. ಅಂತು ತಲ್ಲಸುತ್ತಿರ್ದ ಮಾಣಿಯನ್ ಮಾಣಿಯನ್ ಐದು ಒಂದು ದಶಾನನನ್ ಇಂತು ಎಂದಂ ಬಹುರೂಪಿಣಿ ವಿದ್ಯೆ ಸಾಧ್ಯ ಮಾಡುವುದಿನ್ನು ಅಸಾಧ್ಯಮಪ್ಪ ಮರುಮಕ್ಕವಿಲ್ಲ ನಿನ್ನ ನಚ್ಚಿನ ರಾವಣ ದಶೆಯಂ ಬಿಟ್ಟು ಎನಗೆ ಒಡಂಬಟ್ಟು ಸಾಮ್ರಾಜ್ಯ ಸುಖವನ್ನು ಅನುಭವಿಸೆ ಏನೇ ವಿವಿಲಿತ ಭೂತ ಚಿತ್ತೆಯಾಗಿ. ಇಲ್ಲಿ ನೋಡ್ರಿ, ಆ ರೀತಿಯಾಗಿ ಈಗಾಗಲೇ ರಾವಣ ಬರುತ್ತಿರುವುದನ್ನು ಕಂಡೇ ಅವಳು ಬಹಳಷ್ಟು ಕಳವಳಗೊಂಡಿದ್ದಾಳೆ. ಕಳವಳಗೊಂಡಂತ ಸಂದರ್ಭದಲ್ಲಿ ಆ ರಾವಣ ಸೀತೆ ಮುಂದೆ ಬಂದು ಕುಳಿತುಕೊಂಡ. ಏನಂತಾನೆ ರಾ ಸೀತೆಗೆ, ನನಗೆ ಈಗ ಬಹುರೂಪಿನ ವಿದ್ಯೆ ಸಾಧ್ಯವಾಗಿದೆ, ನನಗೆ ಇನ್ನು ಜಗತ್ತಿನೊಳಗ ಅಸಾಧ್ಯವಾದದ್ದು ಯಾವುದಿಲ್ಲ, ನನಗೆ ವಿರೋಧಿಗಳು ಕೂಡ ಯಾರು ಇಲ್ಲ, ಆದ್ದರಿಂದ ನಿನ್ನ ನಚ್ಚಿನ ರಾಮನ ದೆಸೆಯನ್ನ ನಿನ್ನ ಗಂಡನ ಬರುವಿಕೆಯ ಒಂದು ಹಾದಿಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಳ್ಳು, ನನ್ನನ್ನು ಒಪ್ಪಿಕೊಂಡು ನನ್ನ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಅವಳಿಗೆ ಹೇಳುತ್ತಾನೆ. ನನ್ನ ಸಾಮ್ರಾಜ್ಯದ ಒಂದು ಎಲ್ಲ ಸುಖವನ್ನು ನೀನು ಅನುಭವಿಸು, ನಿನ್ನ ಗಂಡನ ಒಂದು ಬರುವ ಹಾದಿಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಅವನನ್ನು ಮರೆತು ನನ್ನನ್ನು ಒಪ್ಪಿಕೊಳ್ಳು ಎಂದು ಪದೇ ಪದೇ ಅವಳಿಗೆ ಹೇಳುತ್ತಾನೆ. ಅವಾಗ ರಾವಣ ಈ ಮಾತನ್ನ ಕೇಳಿದಂತ ಸೀತೆ ಹೇಳ್ತಾಳೆ ರಾವಣನಿಗೆ, ಕರುಣಿಸೋಡೆ ಎನಗೆ ದಶಕಂದರ ದುರದೋಳ್ ರಘುತನುಜನ ಆಯ ಪ್ರಾಣಂ ಬರೆಗಂ ಬಾರದನು ಜನುತಂ ಧರಿತ್ರಿಯೋಳ್ ಮೈಯನೊಕ್ಕ ಮೂರ್ಛೆಗೆ ಸಂದಳ್. ಎಲೆ ರಾವಣ, ನೀವು ನನ್ನ ಮೇಲೆ ಕರುಣೆಯನ್ನು ಉಳ್ಳವನಾಗಿದ್ದರೆ ಆ ರಘುತನುಜನ ಪ್ರಾಣ
ಅಂದ್ರೆ ಅವನ ಪ್ರಾಣ ವರೆಗೆ ನೀನು ಅವನ ಪ್ರಾಣ ತೆಗೆಯುವಂತ ಒಂದು ಕೆಟ್ಟ ಕೆಲಸಕ್ಕೆ ನೀನು ಹೋಗಬೇಡ, ಅವನ ಪ್ರಾಣವನ್ನು ತೆಗೆಯುವಂತ ಕೆಟ್ಟ ಕೆಲಸಕ್ಕೆ ನೀನು ಹೋಗಬೇಡ ಎನ್ನುತ್ತಾ ಆ ರಾವಣ ಬರುವಿಕೆಯನ್ನು ಬಿಟ್ಟು ಬಿಡುವಣ್ಣ, ರಾಮನ ಬರುವಿಕೆಯನ್ನು ಬಿಟ್ಟುಕೊಂಡು ಅಂದ್ಕೂಡಲೇ ಚಿಂತೆಗೆ ಮತ್ತಷ್ಟು ಕಳವಳ ಉಂಟಾಯಿತು. ಹೀಗಾಗಿ ಹೇಳ್ತಾರೆ ರಾವಣನಿಗೆ, ರಾವಣ ನೀನು ನನ್ನ ಮೇಲೆ ಕರುಣೆ ಉಳ್ಳವನಾಗಿದ್ದರೆ ದಯವಿಟ್ಟು ರಾಮನ ಪ್ರಾಣದ ತನಕ ನೀನು ಹೋಗಬೇಡ ಎಂದು ಹೇಳಿ ಆ ಧರಿತ್ರಿಯೋಳು ಅಂದ್ರೆ ಭೂಮಿ ಮೇಲೆ ಮೈಯನೊಕ್ಕ ಅಂದ್ರ ತನ್ನ ಮೈ ಚೆಲ್ಲಿ ಮೂರ್ಛೆಗೆ ಸಂದಳು, ಅವಳು ಮೂರ್ಛೆ ಹೋದಳು. ಜಾನಕಿ ಮೂರ್ಛಿತೆಯಾಗೆ ದಶಾನನ ಅನುಕಂಪ ಪುಟ್ಟಿ ಕರುಣಿಸಿ ತನ್ನಂ ತಾನೇ ಪಳಿದುಳಿದು ಕರ್ಮಾದೀನ ಸಮುತ್ಪನ್ನ ದುರಗ ದುಷ್ಪರಿಣಿತಿಯ ಆ ಸೀತೆ ಈ ರೀತಿಯಾಗಿ ಮೂರ್ಛಿತೆ ಆಗಿ ಬಿದ್ದಿದ್ದನ್ನು ಕಂಡ ರಾವಣನಿಗೆ ಸೀತೆಯ ಮೇಲೆ ಅನುಕಂಪ ಉಂಟಾಯಿತು. ಅಯ್ಯೋ ಎಂತ ಕೆಟ್ಟ ಕೆಲಸ ನಾನು ಮಾಡಿದೆ, ಅಯ್ಯೋ ನಾನು ಈ ರೀತಿಯಾಗಿ ವರ್ತನೆ ಮಾಡಬಾರ್ದಾಗಿತ್ತಲ್ಲ ಸೀತೆಯ ಮೇಲೆ ಎಂದು ತಿಳಿದು ಅವಳ ಮೇಲೆ ಅವನಿಗೆ ಕರುಣೆ ಉಂಟಾಯಿತು. ಪುಟ್ಟಿ ಕರುಣಿಸಿ ತನ್ನ ತಾನೇ ಪಡೆದುಳಿದು ಅವನು ತನ್ನ ತಾನೇ ಬೈದುಕೊಂಡ ಕರ್ಮಾಧೀನ ಅಂದ್ರ ಈ ಒಂದು ಕೆಟ್ಟ ಕಾರ್ಯ ನನ್ನ ಕರ್ಮದಿಂದ ಉತ್ಪನ್ನವಾಯಿತು. ದುರ ಅಂದ್ರೆ ಕೆಟ್ಟ, ಅಗ ಅಂದ್ರೆ ಪಾಪ, ದುಷ್ಪರಿಣೀಯತೆಯ ಇಂಥ ಒಂದು ದುಸ್ಥಿತಿಯನ್ನು ನಾನು ಮಾಡುವುದಾಯ್ತಲ್ಲ, ಇಂಥ ಒಂದು ದುಸ್ಥಿತಿಗೆ ನನ್ನ ಒಂದು ಕರ್ಮದ ಪಾಪ ಬೆನ್ನು ಹತ್ತಿತ್ತಲ್ಲ ಎಂಬ ಪಶ್ಚಾತ್ತಾಪದ ಮನೋಭಾವನೆ ನಾವು ಕಾಣುತ್ತೇವೆ. ಇನ್ನು ಮುಂದೆ ರಾವಣನ ಮನದಲ್ಲಿ ಪರಿವರ್ತನೆ ಆಗಿರುವುದನ್ನು ನಾವು ಕಾಣುತ್ತೇವೆ. ರಾಘಚಂದ್ರನ ಒಂದು ಕೌಶಲ್ಯತೆ ಇರುವುದೇ ಕೌಶಲ್ಯತೆ ಇರುವುದು ಇಲ್ಲೇ ಅಂದ್ರೆ ರಾವಣನಲ್ಲಿ ಅವ ಮುಂದೆ ಇಂಥ ಒಂದು ಪಶ್ಚಾತ್ತಾಪದ ಗುಣವನ್ನು ವ್ಯಕ್ತಪಡಿಸುವುದು ಮಾನವೀಯತೆ ಹಿಡಿದ ಒಂದು ಕನ್ನಡಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ಕಾಣುತ್ತೇವೆ. ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂ ತಾನೇ ತಿಳಿದ. ಅವನ ಮನಸ್ಸು ಹೆಂಗಪ್ಪ ಅಂದ್ರೆ ಯಾವ ರೀತಿಯಾಗಿ ಕದಡಿದ, ಈಗ ನೀರಿನಲ್ಲಿ ಸ್ವಲ್ಪ ಆ ರಾಡಿ ಅಥವಾ ಕೆಸರು ಬಿದ್ದ ಮೇಲೆ ನೀರೆಲ್ಲ ಕಲಕಾಗಿರೋದು, ಆದ್ರ ಸ್ವಲ್ಪ ಸಮಯದ ನಂತರ ಆ ಒಂದು ಕೆಸರು ತಳವನ್ನು ಸೇರಿ ಮೇಲೆ ನೀರು ತಿಳಿಯಾಗಿರುತ್ತೆ. ಹಂಗ ಈಗ ರಾವಣ ಮನಸ್ಸು ತಾನಿನ ತಾನೇ ಪರಿಶುದ್ಧವಾಯಿತು. ಯಾವಾಗ ಸೀತೆ ಮೂರ್ಛೆ ಹೋಗಿ ನೆಲದ ಮೇಲೆ ಬಿದ್ದಳೋ ಆವಾಗ ರಾವಣನ ಮೇಲೆ ಆ ರಾವಣನಲ್ಲಿ ಬಹಳಷ್ಟು ಅನುಕಂಪ ದಯೆ ಪ್ರಾರಂಭವಾಯಿತು ಸೀತೆಯ ಮೇಲೆ. ಕದಡಿದ ಸಲಿಲಂ ಕಲಕಿದ ನೀರು ತಿಳಿಯಾಗುವಂತೆ ಅವನ ಮನಸ್ಸು ತಿಳಿಯಾಯಿತು, ಪರಿಶುದ್ಧವಾಯಿತು, ಶುಭ್ರವಾಯಿತು ಅನ್ನೋದನ್ನ ನಾವು ಕಾಣ್ತೇವೆ. ದಶವದನಂಗಾದುದು ವೈರಾಗ್ಯಂ, ಇನ್ಕ ತನಕ ಸೀತೆಯ ಮೇಲೆ ಅವನಿಗೆ ವ್ಯಾಮೋಹವಿತ್ತು, ಆದರೆ ಈಗ ಅವನಿಗೆ ವೈರಾಗ್ಯ ಉಂಟಾಯಿತು ಸೀತೆಯ ಮೇಲೆ. ಉದಾತ್ತ ನೋಡ್ ಪುಟದಂತೆ ನೀಲಿರಾಗಂ, ನೀಲಿರಾಗ ಅಂದ್ರೆ ವಿಶಾಲವಾದಂತ ಮನಸ್ಸು. ಆ ಉದಾತ್ತರಾದವರಲ್ಲಿ ಇಂಥ ಉದಾತ್ತ ಭಾವಗಳು ಹುಟ್ಟುತ್ತವೆ ಅನ್ನೋದನ್ನ ಕವಿ ಇಲ್ಲಿ ಹೇಳ್ತಾನೆ. ಅಂದ್ರೆ ಉದಾತ್ತ ಉನ್ನತವಾದ ಮನಸ್ಸನ್ನ ಹೊಂದಿದವರಲ್ಲಿ ಮಾತ್ರ ಉನ್ನತವಾದಂತ ವಿಚಾರಗಳು ವ್ಯಕ್ತವಾಗುತ್ತವೆ ಅಥವಾ ಉತ್ಪತ್ತಿಯಾಗುತ್ತವೆ ಅನ್ನೋದನ್ನ ನಾವು ಕಾಣ್ತೇವೆ. ಪತ್ತು ಬಿಡದಿದ್ದನೇ ರವಿ ಪತ್ತಿದ ಸಂಧ್ಯಾನುರಾಗಂ ಮನದ ಅಳಿಪಿಂದ ಎತ್ತನಾಂ ಪಲ್ಲೆನಪುದ ಉತ್ತಮನಾಚರಿಸಿ ಪತ್ತು ಬಿಡದಿಪ್ಪನೆ. ಇಲ್ಲಿ ರಾವಣನ್ನ ಕವಿ ಸೂರ್ಯನಿಗೆ ಹೋಲಿಸಿದ್ದಾನೆ ನೋಡಿ. ಹಲವಾರು ಸಂದರ್ಭಗಳಲ್ಲಿ ಒಮ್ಮೆ ರಾವಣನ್ನ ಸಮುದ್ರಕ್ಕೆ ಹೋಲಿಸ್ತಾನೆ, ಒಮ್ಮೆ ರಾವಣನ್ನ ಇಲ್ಲಿ ಸೂರ್ಯನಿಗೆ ಹೋಲಿಸುತ್ತಾನೆ. ಸೂರ್ಯನು ಯಾವ ರೀತಿಯಾಗಿ ಸಾಯಂಕಾಲ ಆ ಒಂದು ಸಾಯಂಕಾಲದ ಸನ್ನಿವೇಶ ಯಾರಿಗೆ ತಾನೇ ಹಿಡಿಸುವುದಿಲ್ಲ, ಯಾರ ಮನಸ್ಸನ್ನು ಕೂಡ ಅದು ಸರಿಗೊಳ್ಳುವುದಿಲ್ಲ, ಆ ಸೂರ್ಯನಿಗೂ ಕೂಡ ಆ ಒಂದು ಸೌಂದರ್ಯದ ನೋಟ ಇನ್ನಷ್ಟು ಬೇಕಾಗಿರುತ್ತದೆ. ಆದ್ರೆ ಆ ಒಂದು ವ್ಯಾಮೋಹದಿಂದ ತಪ್ಪಿಸಿಕೊಂಡು ಅವನು ಸೂರ್ಯಾಸ್ತನಾಗುತ್ತಾನೆ. ಯಾವ ರೀತಿಯಾಗಿ ಸಾಯಂಕಾಲದ ಮನೋಹರವಾದ ನೋಟದಿಂದ ಸೂರ್ಯನು ತಪ್ಪಿಸಿಕೊಂಡು ಸೂರ್ಯಾಸ್ತನಾಗುತ್ತಾನೆಯೋ ಅದರಿಂದ ಕಳಚಿಕೊಳ್ಳುತ್ತಾನೆಯೋ ಅದೇ ರೀತಿಯಾಗಿ ರಾವಣನು ಸೀತೆಯ ಮೇಲಿನ ವ್ಯಾಮೋಹವನ್ನ ಕಳಚಿಕೊಳ್ಳುತ್ತಾನೆ. ಹೇಗೆ ಉತ್ತಮನಾಚರಿಸಿ ತನ್ನ ಉತ್ತಮವಾದ ನಡತೆಯಿಂದ ತನಗೆ ಹತ್ತಿಕೊಂಡಿರುವಂತಹ ಈ ಒಂದು ಕಳಂಕವನ್ನ ಅವ ಬಿಡಿಸಿಕೊಳ್ಳುತ್ತಾನೆ ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಅಂತೂ ಮನದೊಳು ಒಗೆದ, ಈ ರೀತಿಯಾಗಿ ಮನಸ್ಸಿನಲ್ಲಿ ಉತ್ಪತ್ತಿಯಾದ ಕಾರುಣ್ಯ ರಸ ಕರುಣೆ ಇಲ್ಲಿ ತನಕ ಸೀತೆಯ ಮೇಲೆ ವ್ಯಾಮೋಹ ಇತ್ತು, ಆದ್ರೆ ಈಗ ಸೀತೆಯ ಮೇಲೆ ಕಾರುಣ್ಯ ಕೃಪೆ ಒಂದು ಅನುಕಂಪ ಉಂಟಾಯಿತು. ಸೀತೆಯೊಳಾದ ಅನುರಕ್ತತೆಯನ್ ಆ ಒಂದು ಸೀತೆಯ ಮೇಲೆ ಆಗಿರುವಂತ ಒಂದು ವ್ಯಾಮೋಹವನ್ನ ಖರ್ಚಿ ಕಳೆಯುವುದು ಅದನ್ನು ತೆಗೆದು ಹಾಕಿದ. ಸ್ವಭಾವ ಪರಿಣಿತಿಯೊಳನೆಂದು
ತನ್ನ ಸ್ವಂತ ಮೂಲ ಯಾವ ರೀತಿಯಾಗಿದ್ದನೋ, ಮೂಲ ತನ್ನ ಹಿಂಸಾ ಅಥವಾ ಪರಾಂಗಣ ವಿರತಿ ಎಂಬ ಋತಗಿತ್ತೋ ಆ ಒಂದು ಸ್ವಭಾವದೊಳಗೆ ಅವನ್ ನಿಂತ ನಿಂದು ಸ್ವಕೀಯಾಪ್ತ ಪುರುಷ ಜನಕ್ಕಿಂತಂದಂ ತನ್ನ ಸ್ವಕೀಯ ತನ್ನ ಒಂದು ಮಂತ್ರಿ ಮಂಡಲಕ್ಕೆ ತನ್ನ ಒಂದು ಸಚಿವ ಸಂಪುಟಕ್ಕೆ ಈ ರೀತಿಯಾಗಿ ಅವ ಹೇಳ್ತಾನೆ ಅಂತ ತನ್ನ ಮನಸ್ಸನ್ನು ಹಗುರು ಮಾಡಿಕೊಳ್ಳುವಂತ ಒಂದು ಪ್ರಕ್ರಿಯೆಯನ್ನ ಇಲ್ಲವ ಕಾಣ್ತೇವೆ. ಗುಣ ಪರಿಪಾಲನಾರ್ಥಂ ಎನಗಂ ಬಗೆ ದೋರಿಲ್ಲ ದಿವ್ಯ ಭೂಷಣ ವಸನಾಂಗ ರಾಗಮನಲ್ಲದೆ ಕೇಚರ ರಾಜ್ಯ ಲಕ್ಷ್ಮಿಯಂ ತೃಣಸಮನಾಗಿ ಭಾವಿಸಿದಳು. ಈ ಸತಿಯೇ ಮೊದಲಾಗಿ ಪೌರುಷ ಪ್ರಣಯಂತ ಅಪೇಕ್ಷಿಸುವನೆ ಗುಣಹಾನಿಯನ್ನ ಪಾಪದಿಂ. ಅಂದ್ರ ಸೀತೆಯು ತನ್ನ ಗುಣ ಪರಿಪಾಲನೆಯಿಂದ ತನ್ನ ಪತಿ ಧರ್ಮ ಎಂಬ ಶ್ರೇಷ್ಠವಾಗಿರುವಂತಹ ಒಂದು ಪರಿಪಾಲನೆಯಿಂದ ಅವಳು ನನ್ನ ಮೇಲೆ ಮನಸ್ಸು ಮಾಡಲಿಲ್ಲ, ಬಗೆ ದೂರಲಿಲ್ಲ ಅಂದ್ರ ನನ್ನ ಮೇಲೆ ಮನಸ್ಸು ಮಾಡಲಿಲ್ಲ. ದಿವ್ಯ ಭೂಷಣ ವಸನ ರಾಗನಮನಲ್ಲದೆ ನಾನು ದಿವ್ಯವಾಗಿರುವಂತಹ ದೇಹವನ್ನ ಒಳಗೊಂಡವನು, ದಿವ್ಯವಾಗಿರುವಂತಹ ವೇಷಭೂಷಣಗಳನ್ನ ಧರಿಸಿಕೊಳ್ಳುವವನು, ಇಂತ ಸುಂದರನನ್ನ ಅವಳು ಅವಳು ಕೇಚರ ರಾಜ್ಯ ಲಕ್ಷ್ಮಿಯಂ ಇಂತ ಒಂದು ಶ್ರೇಷ್ಠ ಸೌಂದರ್ಯವುಳ್ಳನಾಗಿರುವಂತ ನನ್ನನ್ನು ಅವಳು ತ್ರಣಸಮನಾಗಿ ಭಾವಿಸಿದಳು, ನನ್ನನ್ನು ಹುಲ್ಲುಕಡ್ಡಿಯಂತೆ ಅವಳು ಕಂಡಳು. ಸತಿಯ ಮೊದಲಾಗಿ ಪೌರುಷದ ಪ್ರಣನೆಯಂತ ಅಪೇಕ್ಷಿಸುವನ್ ಅಂದ್ರೆ ಆ ಪೌರುಷದ ಪ್ರಣಯ ಎನಿಸಿದವನು ರಾವಣ, ಅವನ ಪ್ರಣಯಿನಿ ಸೀತೆ, ಅವಳ ಮೇಲೆ ನಾನು ಮನಸ್ಸು ಮಾಡಲೇ. ಪೌರುಷದ ಪ್ರಣಯ ಪೌರುಷದ ಪ್ರತೀಕವಾಗಿರುವಂತ ರಾಮನ ಪ್ರಣಯಿನಿ ಯಾವಳು ಸೀತೆ, ಅವಳ ಮೇಲೆ ನಾನು ಇಂತ ಅಪೇಕ್ಷಿಸುವನೆ, ಈ ರೀತಿಯಾಗಿ ನಾನು ಮನಸ್ಸು ಮಾಡಲೇ. ಗುಣಹಾನಿಯನ್ನ ಪಾಪದಿಂ, ಇದರಿಂದ ನನ್ನ ಗುಣಹಾನಿ ನನ್ನ ಒಂದು ಕುಲಕ್ಕೆ ಅಥವಾ ಒಂದು ನನ್ನ ಒಂದು ವ್ಯಕ್ತಿತ್ವಕ್ಕೆ ಇದು ಕುಂದು ತರುತ್ತದೆ. ಆದ ಕಾರಣ ನಾನು ಸೀತೆಯ ಮೇಲಿನ ವ್ಯಾಮೋಹವನ್ನ ತೆಗೆದುಹಾಕುವುದೇ ಉತ್ತಮವಾದ ಕಾರ್ಯ ಎಂದು ಇಲ್ಲಿ ಬಗೆಯುತ್ತಾನೆ. ಇವರ ಅವನ ಒಂದು ಪಶ್ಚಾಪದ ಒಂದು ಪ್ರಕ್ರಿಯೆ ಹಾಗೆ ಮುಂದುವರಿಯುತ್ತದೆ. ಇವರಂ ಪ್ರಾವಣ ಪ್ರಿಯರಂ ನೆವಮಿಲ್ಲದೆ ಕರಮೋಶಮೇ ನೆವಮನೆ ಕಂದರ್ಪ ಇಮೋಹದಿಂದ ಅಗಲ್ಚಿ ಅವಿಕಿಯನ್ ಎನ್ನ ಕುಲದ ಪ್ಯಾಂಪು ಅಳಿಯುಂ ನೆಗಂ. ಅಂದ್ರೆ ರಾಮ ಮತ್ತು ಸೀತೆ ಪ್ರಾಣಪ್ರಿಯರಾಗಿದ್ದರು, ಒಬ್ಬರನ್ನು ಬಿಟ್ಟು ಒಬ್ಬರು ಇರ್ತಿರಲಿಲ್ಲ. ಆದ್ರೆ ಇವರು ಯಾವುದೇ ಕಾರಣವಿಲ್ಲದೆ ನನ್ನ ಒಂದು ಕರ್ಮದ ವಶದಿಂದ ಅದನ್ನು ನಾನು ನೆಪ ಮಾಡಿಕೊಂಡು ಕಂದರ್ಪ ವಿಮೋಹದಿಂದ ಅಗಲಿಸಿದೆ, ನನ್ನ ಒಂದು ಕಾಮ ಯಾಮೋಹದಿಂದ ರಾಮ ಸೀತೆಯನ್ನು ಅಗಲಿಸಿದೆ, ಅವರಿಗೆ ಬಹಳಷ್ಟು ದುಃಖವನ್ನುಂಟು ಮಾಡಿದೆ. ಅವಿಕಿ ಅವ್ರನ್ನ ಅಗಲಿಸಿ ನಾನು ಅವಿಕೆಂದು ಎನಿಸಿಕೊಂಡೆ, ಎನ್ನ ಕುಲದ ಪೆಂಪು ಅಳಿವು ನೆಗಂ, ಇದರಿಂದ ನನ್ನ ಕುಲದ ಕೀರ್ತಿ ಎಲ್ಲ ನಾಶವಾಯಿತು ಅಂತ ಹೇಳಿಸಿದ ಅವ ತನ್ನ ಒಂದು ಪಶ್ಚಾತ್ತಾಪದ ಭಾವನೆಯನ್ನ ಈ ಪಶ್ಚಾತ್ತಾಪದ ಹೊಳೆಯಲ್ಲಿ ಅವ ಮುಳುಗಿಬಿಟ್ಟಿದ್ದಾನೆ ಎಂಬುದನ್ನು ನಾವು ಕಾಣ್ತೇವೆ. ಮನುಷ್ಯ ತಪ್ಪು ಮಾಡುವುದು ಸಹಜ, ಆ ತಪ್ಪಿನಿಂದ ಪಶ್ಚಾತ್ತಾಪ ಪಡುವುದಿಲ್ಲ, ಅದು ಮಾನವತ್ವದ ಗುಣ ಎಂಬುದನ್ನು ನಾವಿಲ್ಲಿ ಕಾಣ್ತೇವೆ. ರಾಮನಿನ್ ಅಗಲ್ಚಿ ತಂದು ಈ ಮಾನಿನಿಗೆ ಇನಿತು ದುಃಖಂ ಪುಟಿಸಿದೆ, ಕಾಮ ಯಾಮೋಹದಿನ್ ಆಶಾಮುಖಂ ಪುರಿಯೇ ದುರ್ಯಶ ಪಡರಗುವಂ. ನಾನು ಆ ರಾಮನಿಂದ ಅಗಲಿಸಿ ಸೀತೆಯನ್ನು ತಂದು ಅವಳಿಗೆ ಬಹಳಷ್ಟು ದುಃಖವನ್ನುಂಟು ಮಾಡಿದೆ. ಅದಕ್ಕೆಲ್ಲ ಕಾರಣ ಕಾಮ ಯಾಮೋಹ, ಯಾರ ಮೇಲೆ? ಸೀತೆಯ ಮೇಲೆ. ನಾನು ಒಂದು ಕಾಮ ಯಾಮೋಹದಿಂದ ಅವರನ್ನು ಅಗಲಿಸಿ ಅವರಿಗೆ ಬಹಳಷ್ಟು ದುಃಖವನ್ನು ಮಾಡಿದೆ. ಆಶಾಮುಖಂ ಪುರಿಯೇ ಈ ರೀತಿಯಾದಂತ ನನ್ನ ದುರಾಸೆ ಇಂದಾಗಿ ದುರ್ಯಶ, ಇದರಿಂದ ನನ್ನ ಬಗ್ಗೆ ಕೆಟ್ಟ ಯಶಸ್ಸು ಅಂದ್ರೆ ಕೆಟ್ಟ ಶಬ್ದ, ಕೆಟ್ಟ ಒಂದು ರೀತಿ ಪಟರವಂ ಶಬ್ದ ಎಲ್ಲ ಕಡೆ ಪಸರಿಸಿತು. ರವರ ಶಬ್ದ ನನ್ನ ಬಗ್ಗೆ ಎಲ್ಲ ಕಡೆ ಕೆಟ್ಟ ಶಬ್ದ ಕೆಟ್ಟ ನಾದ ಹೊರಹೊಮ್ಮಿತು. ಅಂದ್ರೆ ಈಗ ದುಃಖದ ಸನ್ನಿವೇಶದಾಗ ದುಃಖದ ನಗಾರಿಯನ್ನಗಳ ಶಬ್ದವನ್ನು ಬಳಸ್ತಾರೋ ಆ ರೀತಿಯಾಗಿ ಕೆಟ್ಟ ಶಬ್ದದ ನಗಾರಿ ಶಬ್ದ ಎಲ್ಲ ಕಡೆ ನನ್ನ ಬಗ್ಗೆ ಹರಡಿತು ಎಂಬ ಪ್ರಚಾತ ಭಾವವನ್ನ ನಾವಿಲ್ಲಿ ಕಾಣ್ತೇವೆ. ಆದ್ರೆ ಈ ಹಿಂದೆ ರಾವಣ ತಮ್ಮನಾಗಿರುವಂತಹ ವಿಭೀಷಣನು ಕೂಡ ರಾವಣನಿಗೆ ಬಹಳಷ್ಟು ಬುದ್ಧಿವಾದವನ್ನು ಹೇರುತ್ತಾನೆ. ಎನಗೆ ವಿಭೀಷಣ ಹಿತಂ ಆದರದಿಂದ ಮೇ ಪೇಳೆ ಕೇಳದೆ ಆತನ ಅನೀತನೆಂದು ಅವಿನೀತನೆಂದು ಗದರಿ ಗದರಿಸಿ ಬೈದನು. ಅನುಶಾತನಂ ವಿನೀತನ್ ಅರೆಯಟ್ಟಿ ದುರ್ವ್ಯಸನಿಯಂ ಕೇಳದೆಂ ವ್ಯಸನಾಭಿಭೂತನ್ ಆವನ್ ಅನುರಾಗ ವೇಗದೆ ಹಿತಾಹಿತ ಚಿಂತನೆಗೆ ಮಾಡುವಂ. ಅಂದ್ರೆ ನನ್ನ ತಮ್ಮನಾಗಿರುವಂತ ಈ ವಿಭೀಷಣ ನನಗೆ ಹಿತವನ್ನ ಬಹಳ ಪ್ರೀತಿಯಿಂದ ಹೇಳಿದ.
ಆದ್ರೆ ಅವನ ಮಾತ್ರ ನಾನು ಕೇಳಲಿಲ್ಲ. ಅಷ್ಟೇ ಅಲ್ಲದೆ ಕೇಳದಷ್ಟೇ ಅಲ್ಲದೆ ಅವನನ್ನು ಅವಿನೀತನೆ ಎಂದು ಗಜರಿ ಗರ್ಜಿಸಿ ಅವನನ್ನು ಬೈದು ಹೀಯಾಳಿಸಿ ನಾನು ಬೈದೆನು. ಆದ್ರೆ ನನಗೆ ಈಗ ಗೊತ್ತಾಗಿದೆ, ಅನುಜಾತನ್ ವಿನೀತನ್ ಅವನು ಬಹಳ ಒಳ್ಳೆಯವನು. ಅನುಜಾತ ಬಹಳ ಒಳ್ಳೆಯವನು, ನನ್ನ ತಮ್ಮ ಬಹಳ ಒಳ್ಳೆಯವನು. ವಿನೀತನ್ ಅರೆಯಟ್ಟಿ ದುರ್ವೆನಸೇನಿಯಂ ಅವನನ್ನ ಒದ್ದೋಡಿಸಿದೆ. ಆ ಒಂದು ಸಮಯದಲ್ಲಿ ದುರ್ವೆನಸೇನಿಯಂ ಕೇಳದೆ, ಈ ಕೆಟ್ಟ ಚಟಕ್ಕೆ ಬಲಿಯಾದವರು ಎಂದಾದ್ರೂ ಕೇಳುತ್ತಾರೆ? ವ್ಯಸನಾಭಿಭೂತನ್ ಅವನ್, ಯಾರು ವ್ಯಸನಕ್ಕೆ ಒಳಗಾಗಿರ್ತಾರೋ, ಯಾರು ಅನುರಾಗ ವೇಗದೆ ಪ್ರೀತಿ ಯಾಮೋಹದಲ್ಲಿ ಬಿದ್ದಿರುತ್ತಾರೋ, ಕಾಮದ ಯಾಮೋಹದಲ್ಲಿ ಯಾರು ಬಿದ್ದಿರುತ್ತಾರೋ, ಅವರು ಹಿತ ಚಿಂತೆಯನ್ನು ಮಾಡುವ ಏಕೆ ಮಾಡುವರು ಅಂದ್ರೆ, ಯಾರು ಪ್ರೀತಿ ಪ್ರೇಮದ ಯಾಮೋಹದ ಬಲೆಯಲ್ಲಿ ಸಿಲುಕಿಕೊಂಡಿರ್ತಾರೋ, ಯಾರು ಚಟಕ್ಕೆ ಬಲಿಯಾಗಿರುತ್ತಾರೋ, ಅವರೆಂದೂ ಕೂಡ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂಬ ವಿಚಾರವನ್ನು ಅವರು ಮಾಡುವುದಿಲ್ಲ. ಅದೇ ರೀತಿಯಾಗಿ ನಾನು ಕೂಡ ಇಂಥ ಒಂದು ಕೆಟ್ಟ ಕೆಲಸ ಕೈ ಹಾಕಿದೆ, ವಿಚಾರ ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಎಂಬ ಚಿಂತೆ ನಾನು ಮಾಡಲಿಲ್ಲ. ಈಗ ಅವನಿಗೆ ಕೆಟ್ಟ ಮೇಲೆ ಬುದ್ಧಿ ಬರುತ್ತದೆ ಅಂತಾರಲ್ಲ, ಆ ರೀತಿಯಾಗಿ ರಾವಣನಿಗೆ ಈಗ ಬುದ್ಧಿ ಬಂದಿದೆ, ಪಶ್ಚಾತ್ತಾಪ ಪಡುತ್ತಿದ್ದಾನೆ. ಇನ್ನು ಹೀಗೆ ಮುಂದುವರಿಯುತ್ತದೆ ಅವನ ಒಂದು ಪಶ್ಚಾತ್ತಾಪದ ಮನೋಭಾವನೆ. ಜಸದ ಅಳಿವಂ ಪರಾಭವದ ಪತ್ವಿಯಂ ದೊರವೆತ್ತ ತಮ್ಮ ಮಾನಸಿಕ ಕೇಡನ್ ಉನ್ನತಿಯ ಬಣ್ಣ ಬಣ್ಣಂ ಅಣ್ಯ ಭವಾನು ಬದ್ಧಮಪ್ಪ ಸುಗತಿಯಂ ಸುರುಜಯರ ಸುಹೃದ್ ಜನರ ಬೆಸಮಂ ಬೇವಸಮಂ ಜನತಾಪವಾದಂ ಬೆಸನಿಗಳ ಆರುಂ ಅತ್ತಲ್ ಅರಿವರ್ ವಿಶ್ಯಾಸ ಮತ್ತ ಚೇತಸರ್. ಅಂದರೆ ಯಾರು ಕಾಮಯಾಮಕ್ಕೆ ಒಳಗಾಗಿರ್ತಾರೋ, ಯಾರು ಚಟಕ್ಕೆ ಒಳಗಾಗಿರ್ತಾರೋ, ಯಾರು ಪ್ರೀತಿ ಪ್ರೇಮದ ಬೆನ್ನು ಹತ್ತಿರುತ್ತಾರೋ, ಅವರು ತಮ್ಮ ಯಶಸ್ಸು ತಮ್ಮ ಕೀರ್ತಿಯ ನಾಶವನ್ನು ಲಕ್ಷಿಸುವುದಿಲ್ಲ, ತಮಗೆ ಸೋಲು ಉಂಟಾಗುತ್ತದೆ ಅನ್ನುವಂತ ಭ್ರಮೆ ಅವರಿಗೆ ಬರುವುದಿಲ್ಲ. ಪತ್ತುಗೆ ಪರಾಭವದ ಪತ್ತುಗೆ ಅಂದ್ರೆ ಅವರಿಗೆ ಈ ರೀತಿ ಆಗಿರುವಂತ ಒಂದು ನಾಶ ಉಂಟಾಗುತ್ತದೆ ಎಂಬ ಒಂದು ಉಂಟಾಗುತ್ತದೆ ಅನ್ನುವಂತ ಒಂದು ಪರಿಕಲ್ಪನೆ ಅವರಿಗೆ ಇರುವುದಿಲ್ಲ ಎಂದು ಹೇಳುತ್ತಾನೆ. ತಮ್ಮ ಮಾನಸಿಕ ಕೇಡನು ತಮ್ಮ ಮನುಷ್ಯತ್ವದ ಕೇಡೋ ಉಂಟಾಗುತ್ತದೆ ಅನ್ನೋದು ಕೂಡ ಲಕ್ಷಿಸುವುದಲ್ಲ. ಉನ್ನತಿಯ ಬಣ್ಣಂ ನಮ್ಮ ತಮ್ಮ ವ್ಯಕ್ತಿತ್ವದ ಭಂಗ ಆಗುತ್ತದೆ ಅನ್ನು ಕೂಡ ಲಕ್ಷಿಸುವುದಿಲ್ಲ. ಅನ್ಯ ಭವಾನುಬದ್ಧಮಪ್ಪ ಹಿಂದಿನ ಜನ್ಮದ ಒಂದು ದುರ್ಗತಿಗೆ ಒಳಗಾದವರು ಯಾರೂ ಕೂಡ ಇಂಥ ಒಂದು ಮಾತನ್ನ ಕೇಳುವುದಿಲ್ಲ. ಸುಹೃಜನರ ಬೇವಸಮಂ ಇನ್ನೊಬ್ರು ಹೇಳಿದಂತ ಸಲಹೆ ಸೂಚನೆಗಳನ್ನ ಇನ್ನೊಬ್ರು ಹೇಳುವಂತ ಸಂಗತಿಗಳನ್ನು ಕೂಡ ಅವರು ತಲೆಗೆ ಹಾಕಿಕೊಳ್ಳುವುದಿಲ್ಲ. ಅಷ್ಟೇ ಅಲ್ಲದೆ ಜನತಾಪವಾದಮಂ ಜನರಿಂದ ಬರುವಂತ ದೂಷಣೆಗಳನ್ನು ಕೂಡ ಅವರು ಲಕ್ಷಿಸುವುದಿಲ್ಲ. ಜನತಾಪವಾದಮಂ ಜನರಿಂದ ಬರುವಂತ ಅಪವಾದಗಳನ್ನು ಕೂಡ ಅವರು ಕಿವಿಗೆ ಹಾಕಿಕೊಳ್ಳುವುದಿಲ್ಲ. ಯಾಕೆಂದ್ರೆ ಬೆಸನಿಗಳಾರು ಅತ್ತಲೆರಿವರ್ ವ್ಯಸನಿಗಳಾದವರು ಚಟಕ ಬಲಿಯಾದವರು ತಮ್ಮ ಕಿವಿಗೆ ಯಾರ ಮಾತನ್ನು ಕೂಡ ಕಿವಿಗೆ ಹಾಕಿಕೊಳ್ಳುವುದಿಲ್ಲ. ಯಾಕೆಂದ್ರೆ ವಿಷಯಾಸ ಮತ ಚೇತಸರ್ ಅವರ ವಿಷಯದೊಂದು ಒತ್ತಡ ಅಥವಾ ಒಂದು ವಿಷಯಗಳಿಗೆ ಒಳಗಾದವರು ಅವರು ಮತ್ತೆ ಒಳಗಾಗಿರ್ತಾರೆ. ಯಾವ ರೀತಿ ಕುಡುಕ ನಿಶೆಗೆ ಒಳಗಾಗಿರ್ತಾನೆಯೋ ಆ ರೀತಿಯಾಗಿ ಅವರು ವ್ಯಸನಕ್ಕೆ ಒಳಗಾಗಿರುತ್ತಾರೆ. ಅವರಿಗೆ ಯಾವ ಹಿತ ಆದ ಮಾತುಗಳು ಅವರಿಗೆ ಹಿಡಿಸುವುದಿಲ್ಲ ಎಂದು ತನ್ನ ಅಂತರಾತ್ಮದಲ್ಲಿರುವಂತ ಭಾವನೆಗಳನ್ನ ತನ್ನ ಸಚಿವ ಮಂಡಲದ ಮುಂದೆ ಇಡುತ್ತಾನೆ. ತನ್ನ ಮನಸ್ಸನ್ನು ಹಗುರ ಮಾಡಿಕೊಳ್ಳುವಂತಹ ತನ್ನ ಮನಸ್ಸನ್ನ ಶುಚಿಗೊಳಿಸುವಂತಹ ಪರಿಶುದ್ಧಗೊಳಿಸುವಂತಹ ಮನಪರಿವರ್ತನೆ ಮನೋಭಾವನೆಯನ್ನ ನಾವಿಲ್ಲಿ ರಾವಣಲ್ಲಿ ಕಾಣುತ್ತೇವೆ. ಗದ್ಯ ಭಾಗ ಎಂದು ಉದ್ವೇಗಪರನಾಗಿ ನುಡಿದು ಆತ್ಮಗತಗಳಿಂದ ನಮ್ಮ ಅಂದ್ರೆ ಬಹಳಷ್ಟು ಉದ್ವೇಗಕ್ಕೆ ಒಳಗಾಗಿದ್ದ, ಬಹಳಷ್ಟು ಭಾವನೆಗೆ ಒಳಗಾಗಿದ್ದ, ತನ್ನ ಒಂದು ಈ ಹಗುರಾದಂತ ಮನಸ್ಸನ್ನು ಕಂಡು ತನಗೆ ತಾನೇ ಖುಷಿ ಆಯ್ತು. ಹೀಗಾಗಿ ತನ್ನ ಸಚಿವ ಮಂಡಲ ಮುಂದೆ ಎಲ್ಲ ಹೇಳಿಕೊಂಡ. ನಾವು ಏನಾದ್ರೂ ತಪ್ಪನ್ನು ಮಾಡಿದಾಗ ಆ ತಪ್ಪನ್ನು ನಾವು ಇನ್ನೊಬ್ಬರ ಮುಂದೆ ಹೇಳಿಕೊಂಡಾಗ ನಮ್ಮ ಮನಸ್ಸು ಯಾವ ರೀತಿ ಹಗುರಾಗುತ್ತದೆಯೋ ಆ ರೀತಿಯಾಗಿ ರಾವಣ ತನ್ನ ಮನಸ್ಸಿನಲ್ಲಿರುವಂತ ಎಲ್ಲಾ ಭಾವನೆಗಳನ್ನ ತನ್ನ ಸಚಿವ ಮಂಡಲ ಮುಂದೆ ಹೇಳಿದಾಗ ಅವನ ಮನಸ್ಸು ಹಗುರ ಆಯಿತು. ಅವನು ಕೂಡ ಪರಿಶುದ್ಧನಾದ. ಕಲಿಕಿನ ನೀರು ಹೆಂಗ ಸ್ವಚ್ಛ ಆಗುತ್ತದೆಯೋ ಅವನ ಮನಸ್ಸು ಕೂಡ ಅಷ್ಟೇ ಸ್ವಚ್ಛವಾಯಿತು ಅನ್ನೋದನ್ನ ನಾವಿಲ್ಲಿ ಕಾಣ್ತೇವೆ. ಅಲ್ಲ, ಕೊನೆಗೆ ಎಲ್ಲ ವಿಚಾರ ಮಾಡಿ ಒಂದು ನಿರ್ಧಾರವನ್ನ ಮಾಡ್ತಾನೆ ರಾವಣ. ಇರದೆ
उगे कड़पं कटायुं बेरुमं बेरुदं बीसरमकुं ओसरिसदंतागिरुकुं इंतागदिरे दोवर्ग इरुवरं बेरुलं पगळुं पगळवेन सुमित्रियं रामनं विरत्तरमाडि रणागदोळ पिडिदु तंदु आपट्टेम सीतेयं अंद्रे कोनेगे ओंदु निर्धारवन्नु माड्तने नानु ईगले होगि सीतेयन्न राम लक्ष्मणरिगे ओप्पिसिदरे इदरिंद नन्न ओंदु शौर्य नाशवागुत्तदे कोट्टडेयन्न कडुपं नन्न ओंदु पराक्रम नन्न ओंदु शौर्य एल्ल एनागुत्तदे नाशवागुत्तदे आद कारण नानु ईगले होगि आ ओंदु नन्न ओंदु शौर्यवन्न नानु कळेदुकोळ्ळलारे ईगले होगि नानु सीतेयन्न राम लक्ष्मणरिगे ओप्पिसिदरे नन्न ओंदु एल्ल नाशवागुत्तदे पराक्रमन कट्टायुं नन्न ओंदु पराक्रम बिरुमं नन्न ओंदु बिरुदुगळु बिरुदुं वीरतन वीर वीर अंद्रे वीरतन इवेल्ल नाशवागुत्तवे आद कारण बिरुदुं नन्न बिरुदुगळु कूड बीसरमकुं ವ್ಯರ್ಥವಾಗುತ್ತವೆ ಅವಕ್ಕೆ ಯಾವುದೇ ಬೆಲೆ ಇಲ್ಲದಂತಾಗುತ್ತದೆ ಆದ್ದರಿಂದ ಆ ರೀತಿಯಾಗಿ ಆಗಬಾರದು ನನ್ನ ಪರಾಕ್ರಮ ನನ್ನ ಶೌರ್ಯ ನನ್ನ ಬೀರತನ ನನ್ನ ಬಿರುದುಗಳು ಅವಕ್ಕೆ ಯಾವುದೇ ಬೆಲೆ ಇಲ್ಲದಂತಾಗುತ್ತದೆ ಅಂತಾಗದಂತಿರ್ಕುಂ ಅಂತಾಗಬಾರದು ಇಂತರೆ ದುರ್ವರ್ಗ ಆ ಇಬ್ಬರನ್ನ ಆ ಯುದ್ಧ ಭೂಮಿಯಲ್ಲಿ ಇರುವರನ್ನ ಪಗಳುವೆಂ ಯುದ್ಧ ಭೂಮಿಯಲ್ಲಿ ಅವರಿಬ್ಬರನ್ನು ಸೆರೆ ಹಿಡಿದು ಅವರನ್ನ ವಿರರ್ತನ ಮಾಡಿ ಅವರನ್ನ ರಥಹೀನರನ್ನಾಗಿ ಮಾಡಿ ಅವರನ್ನ ಸೋಲಿಸಿ ರಣಾಗದೊಳ ಬಿಡಿದು ಅವರ ರಣರಂಗದಲ್ಲಿ ಅವರನ್ನ ಹಿಡಿದು ತಂದು ಕೊಟ್ಟೆಬೆಂ ಸೀತೆಯಂ ಅವರ ಸೀತೆಯನ್ನ ನಂತರ ಅವರಿಗೆ ನಾನು ಒಪ್ಪಿಸುತ್ತೇನೆ ಎಂದು ತನ್ನ ಪರಾಕ್ರಮದ ಮಾತುಗಳನ್ನ ನಾನು ಯುದ್ಧ ಮಾಡಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಅವರಿಗೆ ಕಾಣಿಕೆಯಾಗಿ ಸೀತೆಯನ್ನು ನಾನು ನೀಡುತ್ತೇನೆ ಅನ್ನುವಂತ ಆ ರಾವಣನ ಉದಾತ್ತ ಮನೋಭಾವನೆ ನಾವು ಇಲ್ಲಿ ಕಾಣ್ತೇವೆ ಮಾನವನಲ್ಲಿ ತಪ್ಪು ಮಾಡುವುದು ಸಹಜ ಅದನ್ನು ತಿದ್ದಿಕೊಳ್ಳುವಂತ ಒಂದು ದೇವಗುಣದ ಪರಿವರ್ತನೆಯನ್ನು ನಾವು ರಾವಣನಲ್ಲಿ ಕಾಣ್ತೀವಿ ಇಲ್ಲಿ ಆ ಮನುಷ್ಯನ ವ್ಯಕ್ತಿತ್ವ ಬಹಳ ಅದ್ಭುತವಾಗಿದೆ ಅನ್ನೋದನ್ನ ನಾವಿಲ್ಲಿ ಕಾಣ್ತೇವೆ ಈ ರೀತಿಯಾಗಿ ಎಂದು ನಿಶ್ಚಯಿಸಿ ನಿಜ ನಿಜ ಮಾಸಕ್ಕೆ ಒಂದಂ ಈ ರೀತಿಯಾಗಿ ಅವನ ನಿಶ್ಚಯ ಮಾಡಿ ತನ್ನ ಮನೆಗೆ ಬಂದ ಅನ್ನೋದನ್ನ ನಾವಿಲ್ಲಿ ಕಾಣ್ತೇವೆ ಮುಂದಿನ ಒಂದು ಪದ್ಯಗಳನ್ನ ವೀಕ್ಷಿಸಲು ನನ್ನ ಒಂದು ವಿಡಿಯೋವನ್ನ ದಯವಿಟ್ಟು ತಮ್ಮೆಲ್ಲ ಸಬ್ಸ್ಕ್ರೈಬ್ ಆಗಿ ಮುಂದಿನ ಪದ್ಯಗಳನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡುತ್ತಾ ಹೇಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ.